शांति ओम शांति ओम शांति ओम। अव्यक्त बाप दादा इवत्तिन दिनांक फेब्रवरी 13 बाबा 1990 जनवरी 10 मुरली इवत्तु रिवाइज आगता इदे। ಕಳೆದ ಭಾನುವಾರದ ಮುರಳಿ ನೆನಪಿದೆನಾ? ಏನಂದ್ರು ಬಾಬಾ? ಹೋಲಿ ಹಂಸದ ಅರ್ಥವನ್ನು ತಿಳಿಸಿದರು ಬಾಬಾ. ಹೋಲಿ ಹಂಸದ ಅರ್ಥ, ಹೋಲಿ ಹಂಸ ಅಂದರೆ ಎರಡು ಅರ್ಥ ಹೇಳಿದರು ಬಾಬಾ. ಒಂದು ಸ್ವಚ್ಛತ, ಎರಡನೇದ್ದು ವಿಶೇಷತ ಅಂತ ಬಾಬಾ ಮುರಳಿ ನುಡಿಸಿ ಸ್ವಚ್ಛತೆಯ ಬಗ್ಗೆ ಹೇಳ್ತಾ ಹೋದರು. ಸ್ವಚ್ಛತೆ ಅಂದರೆ ಪವಿತ್ರತೆ, ಬೇದಾಗ್, ಸಚ್ಚಿದಿಲ್. ಆಮೇಲೆ ಸಚ್ಚಿದಿಲ್ಲಲ್ಲಿರೋದ್ರಿಂದ ಸಾಹೇಬ್ ರಾಜಿಯಾಗಿರ್ತಾನೆ. ಸಚ್ಚಿದಿಲ್ಲಿದ್ದಾಗ ನಮ್ಮ ಕಾಮನೆಗಳು ಪೂರ್ಣ ಆಗ್ತವೆ. ಆಮೇಲೆ ಸ್ವಚ್ಛತೆ ಅಂದರೆ ಯಾವುದೇ ಅದರಲ್ಲಿ ಪವಿತ್ರತೆ. ಸ್ವಚ್ಛತೆ ಅಂದರೆ ತನು, ಮನಸ್ಸು, ಹೃದಯ ಮತ್ತು ಸಂಬಂಧ.
ಇಷ್ಟು ಸ್ವಚ್ಛತೆ, ಸತ್ಯತೆ, ಪವಿತ್ರತೆ ಅಂತ ಬಾಬಾ ಕಳೆದ ಬಾರಿ ಹೋಲಿ ಹಂಸದ ಅರ್ಥವನ್ನು ತಿಳಿಸಿದರು. ಹೋಲಿ ಹಂಸಗಳಂದರೆ ಸ್ವಚ್ಛತಾ ಮತ್ತು ವಿಶೇಷತಾ ಅಂತಂದರು ಬಾಬಾ. ಸ್ವಚ್ಛತೆಯ ಬಗ್ಗೆ ಕಳೆದ ಭಾನುವಾರ ಹೇಳಿದ್ದಾರೆ, ಈಗ ಹೋಲಿ ಹಂಸಗಳ ವಿಶೇಷತೆಯ ಬಗ್ಗೆ ಈ ಭಾನುವಾರ ಮುರಳಿ ನುಡಿಸ್ತಿದ್ದಾರೆ ಬಾಬಾ. ಫಿರಿಸುನ ಹೆಂಗೆ ಅಂತ ಬಾಬಾ ಅಂದಿದ್ದಾರೆ. ಆದ್ದರಿಂದ ಇವತ್ತಿನ ಮುರಳಿಯ ಶಿರೋನಾಮೆ ಹೋಲಿ ಹಂಸಕ್ಕೆ ವಿಶೇಷತಾಯಿ. ಆಜ ಸರ್ವ ಬಚ್ಚೋಂಕು ವಿಶೇಷ ಆತ್ಮ ಬನಾನೆ ವಾಲೆ ಬಾಪ್ತಾದ ಹರೇಕ ಹೋಲಿ ಹಂಸಕ್ಕೆ ವಿಶೇಷತಾ ದೇಖ್ರಿಹಿ. ಇಂದು ಸರ್ವ ಮಕ್ಕಳನ್ನು ವಿಶೇಷ ಆತ್ಮ ಮಾಡುವಂತಹ ಬಾಪ್ತಾದ ಪ್ರತಿಯೊಂದು ಹೋಲಿ ಹಂಸಗಳ ವಿಶೇಷತೆಯನ್ನು ನೋಡ್ತಾ ಇದ್ದಾರೆ. ಹೇಳಿ, ಹೋಲಿ ಹಂಸದ ವಿಶೇಷತೆ ಏನು? ಕಳೆದ ಬಾರಿ ನೀವೆಲ್ಲ ಆನ್ಸರ್ ಕೊಟ್ಟರೆ ಅದನ್ನು ಬಿಟ್ಟು ಬಿಟ್ಟು ಬಾಬಾ ಸ್ವಚ್ಛತೆ ಪವಿತ್ರತೆಯ ಬಗ್ಗೆ ಹೇಳಿದರು. ನೀವು ಕಳೆದ ಭಾನುವಾರ ಕೊಟ್ಟ ಉತ್ತರ ಇವತ್ತು ಬಾಬಾ ಅದನ್ನು ವಿಶ್ಲೇಷಣೆ ಮಾಡ್ತಿದ್ದಾರೆ. ಜೈಸೆ ಹೋಲಿ ಹಂಸಕ್ಕೆ, ಹಂಸಕ್ಕೆ ನಿರ್ಣಯ ಶಕ್ತಿ, ಪರಜ್ಞಕ್ಕೆ ಶಕ್ತಿ, ವಿಶೇಷತೆಯೇ. ಹಂಸಗಳಲ್ಲಿ ನಿರ್ಣಯ ಶಕ್ತಿ ಮತ್ತು ಪರೀಕ್ಷಿಸುವ ಶಕ್ತಿ ಹಂಸಗಳಲ್ಲಿ ಇದೆ. ನಿರ್ಣಯ ಮಾಡಿ ಪರೀಕ್ಷೆ ಮಾಡಿದ ಮೇಲೆ ಗ್ರಹಣ ಕರ್ನೇಕಿ ಶಕ್ತಿ ಬಿ ವಿಶೇಷ. ಉದಾಹರಣೆ ಏನು ನೆನಪಾಗ್ತದೆ? ಮೋತಿ ಅವರ್ ಕಂಕರ್ಡ್ ದೋನೊಂಕು ಪರಕ್ತಿ. ಮುತ್ತು ಯಾವುದು, ಕಲ್ಲುಗಳು ಯಾವುದು ನೋಡಿದ ಕೂಡಲೇ ಎರಡನ್ನೂ ಸಹ ಹಂಸ ಮೊದಲು ಪರೀಕ್ಷೆ ಮಾಡ್ತದೆ, ಆಮೇಲೆ ನಿರ್ಣಯಕರ್ತಾಯ ಓಹೋ ಇದು ಕಲ್ಲುಗಳು, ಇದು ಮುತ್ತುಗಳು. ಉಸ್ಕೆ ಬಾದ್ ಮೋತಿ ಗ್ರಹಣ ಕರ್ತಾಯ. ಪರೀಕ್ಷಿಸಿದ ಮೇಲೆ, ನಿರ್ಣಯ ತಗೊಂಡ ಮೇಲೆ ಆ ಮುತ್ತುಗಳನ್ನು ಏನು ಮಾಡ್ತದೆ? ಅದು ಆರಿಸ್ತದೆ, ಗ್ರಹಣ ಕರ್ತಾಯ. ಯಾವುದನ್ನು ಬಿಟ್ಟು ಬಿಡ್ತದೆ? ಕಲ್ಲುಗಳನ್ನು ಬಿಟ್ಟು ಬಿಡ್ತದೆ. ಕಂಕರ್ ಪತ್ತರ್ ಚೋಡ್ದಿದ್ದಾಯೆ ತೋ ಪರಕ್ರ ನಿರ್ಣಯಕರ್ಣ ಗ್ರಹಣ ಕರ್ಣ. ಗ್ರಹಣ ಕರ್ಣ ಅರ್ಥಾತ್ ಧಾರಣ ಕರ್ಣ. ತೀನೋ ಶಕ್ತಿಯೊಂಕಿ ವಿಶೇಷತಾಕೆ ಕಾರಣ ಸಂಗಮಯುಗಿ ಸರಸ್ವತಿ ಮಾಕಿ ಸವಾರಿ ಹಂಸದಿಕಾಯ. ಮೂರು ಶಕ್ತಿಗಳು ಹೇಳಿ, ಪರೀಕ್ಷಿಸುವುದು, ನಿರ್ಣಯಿಸುವುದು ಮತ್ತು ಗ್ರಹಣ ಮಾಡೋದು ಅಥವಾ ಧಾರಣೆ ಮಾಡೋದು. ಇದು ಹಂಸದ ಮೂರು ವಿಶೇಷತೆ, ಮೂರು ಶಕ್ತಿ. ಆ ಕಾರಣದಿಂದ ಸಂಗಮಯುಗಿ ಸರಸ್ವತಿ ಮಾನ ವಾಹನ ಯಾವುದು? ಹಂಸ. ಸರಸ್ವತಿ ಯಾವ ಯುಗದವಳು? ಸಂಗಮಯುಗದವಳು. ಸಂಗಮಯುಗಿ ಸರಸ್ವತಿ ಮಾಕಿ ವಾಹನ ಹಂಸದಿಕಾಯ. ಏಕ ಸರಸ್ವತಿ ಮಾಕ ಯಾದಗಾರ್ ನೆಹಿ. ಒಂದು ಸರಸ್ವತಿ ಮಾ ಅವರ ಯಾದಗಾರ ಅಲ್ಲ, ಲೇಕಿನ್ ಮಾ ಸಮಾನ್ ಬನನೆ ವಾಲಿ ಜ್ಞಾನ ವೀಣಾ ವರದಾನಿ ಜ್ಞಾನ ವೀಣಾ ವಾದಿನಿ ಆಪ್ ಸಭಿ ಹೋನ. ಮಾನ ಸಮಾನ ಇರುವಂಥವರು ಜ್ಞಾನ ವೀಣೆಯನ್ನು ಬಾರಿಸುವಂಥವರು ತಾವು ಸಹ ಇದ್ದೀರಲ್ವಾ? ತಾವೆಲ್ಲ ಈಗ
ಯಾವ ವಾಹನದಲ್ಲಿ ಕುಳಿತಿದ್ದೀರಿ? ಹಂಸ ವಾಹನದಲ್ಲಿ. ನಮ್ಮತ್ರ ಈಗ ಪರೀಕ್ಷಿಸುವ ಶಕ್ತಿ ಇದೆ, ನಿರ್ಣಯ ಶಕ್ತಿ ಇದೆ. ನಿರ್ಣಯ ಮಾಡಿ ಧಾರಣೆ ಮಾಡೋ ಶಕ್ತಿನೂ ಇದೆ. ನಾವೀಗ ಹಂಸ ವಾಹಿನಿ, ಜ್ಞಾನ ವೀಣಾ ವಾದಿನಿ, ಮಾ ಸಮಾನ. ಯಾವ ಯುಗ? ಸಂಗಮ ಯುಗದ ಮಾ ಸರಸ್ವತಿ. ಇಸ್ ಜ್ಞಾನಕ್ಕೂ ಧಾರಣ ಕರ್ನೇಕೆ ಲೇಬಿ ಈ ತೀನ್ ವಿಶೇಷತಾಯಿ ಅತಿ ಅವಶ್ಯಕ. ಬಾಬರವರ ಜ್ಞಾನ ನಮ್ಮ ಜೀವನದಲ್ಲಿ ಧಾರಣೆಯಾಗಬೇಕಾದರೂ ಇದು ಮೂರು ವಿಶೇಷತೆಗಳು ಭಾಳ ಭಾಳ ಅವಶ್ಯಕ. ಏನು ಇಲ್ಲಿ ಬಂದು ಕುಂತ ಕೂಡಲೇ ಬಾಬಾ ಬಾಬಾ ಅಂತ ಹೇಳಿಕ್ಕೆ ಶುರು ಮಾಡಿ? ಒಂದು ನಾಲ್ಕು ದಿನ ಪಾಠ ಕೇಳಿದ ಕೂಡಲೇ ಶುಬಾಬಾ ಬಾಬಾ ನನ್ನ ತಂದೆ ಹೇಳಿಕ್ಕೆ ಶುರು ಮಾಡಿ? ಏನು ಮಾಡಿದಿರಿ ಮತ್ತೆ? ಏನು ಮಾಡಿದಿರಿ? ಬಾಬಾ ಹೇಳ್ತಾ ಹೋದರು, ನೀವು ಕೇಳ್ತಾ ಗೋಣಾಗ್ತಾ ಹೋದ್ರ ಇದು ಕೆಲಸ ಮಾಡಿಲ್ವಾ? ಪ್ರಾಕ್ಟಿಕಲ್ ತರಬೇಕಾದ್ರೆ ಮೊದಲು ಇದು ಕೆಲಸ ಮಾಡಿಲ್ವಾ? ನಾವು ನಿಮ್ಮ ಮನೆಗೆ ಬಂದು ಬನ್ನಿ ಅಣ್ಣವ್ರಿ ಬನ್ನಿ ಅಣ್ಣವ್ರಿ ಅನ್ನೋಗಿ ನೀವೇನಂದಿದ್ರಿ? ಬರ್ತೀನಿ ಬರ್ತೀನಿ ಬಾಬಾ ಕರೆಸ್ಕೊಳ್ಳಿ ಅಂತಂದ್ರಿ. ಬಂದ ಕೂಡಲೇ ಒಪ್ಕೊಂಬಿಟ್ರ? ಏನು ಮಾಡಿದಿರಿ ವಕೀಲರಾಗಿ? ನೀವೇನು ಮಾಡಿದಿರಿ? ನಿರ್ಣಯ ತಗೋಬೇಕಾದ್ರೆ ಹೆಂಗೆ ನಿರ್ಣಯ ತಗೊಂಡ್ರಿ? ಪರೀಕ್ಷೆ ಮಾಡಿದಿರಿ. ಪರೀಕ್ಷೆ ಮಾಡಿ ಏನಿದು ಹೇಗಿದ್ದು ಜ್ಞಾನ? ಹಂಗಾರೆ ಶಿವನೇ ಪರಮಾತ್ಮನೇನು? ಹಾಗಾದ್ರೆ ಹನುಮಪ್ಪ ಯಾರು, ಗಣಪ ಯಾರು? ಎಲ್ಲ ತರ್ಕ ನಡೆದಿಲ್ವಾ ತಲೆಯೊಳಗೆ? ಪರೀಕ್ಷೆ ಮಾಡಿದ ಮೇಲೆ ಏನು ಮಾಡಿದಿರಿ? ಕರೆಕ್ಟ್ ಗೊತ್ತಾಯಿತು, ನಿರ್ಣಯ ತಗೊಂಡೆವು. ನಿರ್ಣಯ ತಗೊಂಡದೇ ತಡ ಜ್ಞಾನ ಧಾರಣೆ ಆಯಿತು. ಜ್ಞಾನ ಧಾರಣೆಯಾದ್ದೇ ತಡ ಏನಾದೆವು? ಸತ್ಯ ಸತ್ಯ ಬ್ರಾಹ್ಮಣರಾದೆವು. ಬಾಬಾ ತಿಳಿಸ್ತಿದ್ದಾರೆ, ಆಪ್ ಸಬಿನಿ ಬ್ರಾಹ್ಮಣ್ ಜೀವನ್ ಧಾರಣ ಕರ್ತೇ ಹಿ ಜ್ಞಾನ ದ್ವಾರ ವಿವೇಕ ದ್ವಾರ ಪಹಲೆ ಪರಜ್ಞೆಕೆ ಶಕ್ತಿಕೆ ಆಧಾರಕ್ಕೋ ಪಹಚಾನ. ಏನು ಬಂದ ಕೂಡ್ಲೇ ನಾವು ಬ್ರಹ್ಮಕುಮಾರಾಗಿಲ್ಲ, ಇಲ್ಲಿ ಕಾಲಿಟ್ಟ ಕೂಡ್ಲೇ ಬ್ರಹ್ಮಕುಮಾರಿಯಾಗಿಲ್ಲ, ಬ್ರಾಹ್ಮಣರಾಗಿಲ್ಲ. ಅಷ್ಟೊತ್ತಿಗೆ ಜ್ಞಾನ ಕೇಳ್ತಾ 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 ಪ್ರತಿಯೊಬ್ಬರತ್ರನೂ ವಿವೇಕ ಶಕ್ತಿ ಇದೆ, ಪ್ರತಿಯೊಬ್ಬರತ್ರನೂ ಪರಜ್ಞೆಕೆ ಶಕ್ತಿ ಇದೆ. ಅದಕ್ಕೆ ನಾವು ಮಾನವರು, ಮಾನವ ಪ್ರಾಣಿ. ಬೇರೆ ಪ್ರಾಣಿಗಳು ಇವೆ, ಆದರೆ ನಾವು ಮಾನವ ಪ್ರಾಣಿಯಕ್ಕೆ ವಿವೇಕ ಶಕ್ತಿ ಇದೆ, ಪರೀಕ್ಷಿಸುವ ಶಕ್ತಿಯನ್ನು ಪಹಚಾನ. ಎರಡನೇದಾಗಿ ಅಪ್ಪನೇ ಆಪಕೋ ಪಹಚಾನ. ಮೂರನೇದಾಗಿ ಸಮಯಕ್ಕೋ ಪಹಚಾನ. ನಾಲ್ಕನೇದಾಗಿ ಅಪ್ಪನೇ ಬ್ರಾಹ್ಮಣ ಪರಿವಾರಕ್ಕೋ ಪಹಚಾನ. ಐದನೇದಾಗಿ ಅಪ್ಪನೇ ಶ್ರೇಷ್ಠ ಕರ್ತವ್ಯಕ್ಕೋ ಪಹಚಾನ. ಹೌದಲ್ಲ? ಜ್ಞಾನ ಕೇಳ್ತಾ 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 ಕ್ಯಾ ಕ್ಯಾ ಪಹಚಾನ? ಏನೇನು ತಿಳ್ಕೊಂಡ್ರಿ? ಪರೀಕ್ಷಿಸುವ ಶಕ್ತಿಯ ಆಧಾರವನ್ನು ತಿಳ್ಕೊಂಡೆವು. ನನ್ನನ್ನು ನಾನು ತಿಳ್ಕೊಂಡೆ. ಜ್ಞಾನ ಕೇಳ್ತಾ ಕೇಳ್ತಾ ಗೊತ್ತಾಯಿತು, ಅಯ್ಯೋ ನನ್ನ ಆತ್ಮ ಅಪ್ಪನೇ ಕೋ ಪಹಚಾನ. ಸಮಯವನ್ನು ತಿಳ್ಕೊಂಡೆವು, ನಮ್ಮ ಬ್ರಾಹ್ಮಣ ಪರಿವಾರವನ್ನು ತಿಳ್ಕೊಂಡೆವು, ನನ್ನ ಶ್ರೇಷ್ಠ ಕರ್ತವ್ಯ ಏನು ಅನ್ನೋದನ್ನು ತಿಳ್ಕೊಂಡೆವು. ಅಷ್ಟೇ ಅಲ್ಲ, ಇನ್ನೇನೇನು ತಿಳ್ಕೊಂಡೆವು? ಬಾಪಕ್ಕೋ ಪಹಚಾನ, ಅಪ್ಪನೇ ಅಪ್ಪಕ್ಕೋ ಪಹಚಾನ, ನಿರ್ಣಯ ಟೀಕಲಿಯಾನ. ನಿರ್ಣಯ ಕರೆಕ್ಟ್ ಆಯ್ತಾ? ನಿರ್ಣಯ ಟೀಕಿಯಾ ತಬ್ಬುತ್ತೋ ಬ್ರಾಹ್ಮಣ ಬನೆ,
तब तो ब्राह्मण बनकर चल रहे हो। ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಬ್ರಾಹ್ಮಣ ಬನ್ಕರ್ ಚಲ್ ರಹೇ ಹೋ. ಕರೆಕ್ಟ್ ನಿರ್ಣಯ ತಗೊಂಡ್ರೆ ಬ್ರಾಹ್ಮಣ ಜೀವನ್ ಧಾರಣ ಕಿಯಾ ಯಹ ವಹಿ ಕಲ್ಪ ಪಹಲೆ ವಾಲ ವೇದ ಕಾ ಬಾಪ ಹೈ ಪರಮ ಆತ್ಮ ಹೈ ಓಹೋ ಬಾಬಾ ಕಲ್ಪದ ಹಿಂದಿನ ಅವನೇ ಬೇಹದ್ದಿನ ತಂದೆ ಪರಮ ಆತ್ಮ ಹೀಗೆ ಮತ್ತೆ ಪುನಃ ಬಂದ್ಬಿಟ್ಟಿದ್ದಾರೆ ಪೇಚಾನ ಮೈ ಬಿ ವಹಿ ಕಲ್ಪ ಪಾಲೆ ವಾಲಿ ಶ್ರೇಷ್ಠಾತ್ಮ ಹೂ ನಾನು ಸಹ ಕಲ್ಪದ ಹಿಂದಿನ ಶ್ರೇಷ್ಠ ಆತ್ಮ ನಾನು ಅಧಿಕಾರಿ ಆತ್ಮ ಹೂ ಇಸ್ ಪರಕ್ನೆಕ್ಕೆ ಬಾದ ಕ್ಯಾಕಿಯ ಪರಕ್ನೆ ಕೆ ಬಾದ ನಿರ್ಣಯ ಕಿಯಾ ಬಿನಾ ಬಾಪ ಕೋ ಪರಕ್ನೆ ಕೆ ನಿರ್ಣಯ ನಹಿ ಕರ್ ಸಕ್ತೆ ಪರೀಕ್ಷೆ ಮಾಡದೆ ನಿರ್ಣಯ ತೆಗೆದುಕೊಳ್ಳಲಿಕ್ಕಾಗೋದಿಲ್ಲ ಗೊತ್ತಾಯ್ತು ನಮಗೆ ನಾಲೆಜ್ ಕೇಳ್ತಾ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಬಾಬಾ ಯಾವಾಗಲೂ ಪರೀಕ್ಷಿಸುವಾಗ ಎಲ್ಲ ಇನ್ಫಾರ್ಮೇಷನ್ ಬೇಕು ಸತ್ಯ ಸತ್ಯ ಹೌದೋ ಅಲ್ಲೋ ಪರೀಕ್ಷೆ ಮಾಡಿ ಶುರು ಮಾಡಿಬಿಡ್ತೀವಿ ಕರೆಕ್ಟ್ ಎಲ್ಲ ನಮಗೆ ಅರಿವಾಯ್ತಂದರೆ ನಿರ್ಣಯ ತಗೊಂಡ್ಬಿಡ್ತೀವಿ ನಿರ್ಣಯ ತಗೊಂಡ ಮೇಲೆ ಕೈ ಆತ್ಮಾಯೇ ಸರಿ ಈಗ ನೀವಿಷ್ಟು ಜನ ಕ್ಲಾಸಿಗೆ ಬಂದಿರಿ ಯಾಕೆ ಬರ್ತಿದ್ದೀರಿ ದಿನ ಪರೀಕ್ಷಿಸುವ ಇದರಿಂದ ಅರಿವಿನ ಶಕ್ತಿಯಾಯಿತು ನಿರ್ಣಯ ತಗೊಂಡಾಯಿತು ಬ್ರಾಹ್ಮಣ ಜೀವನವನ್ನು ಧಾರಣೆ ಮಾಡಿ ಆಯಿತು ಕೆಲವರು ಎಷ್ಟು ಜನ ಕೋರ್ಸ್ ತಗೊಂಡರೆ ಬರ್ತಾ ಇಲ್ಲಲ್ಲ ಆ ಬಾಬಾ ಹೇಳ್ತಾರೆ ಕೈ ಆತ್ಮಾಯೇ ಅಭಿ ತಕ್ ಬಿ ಸಂಬಂಧ ಸಂಪರ್ಕಮೇ ಹಿ ಬಹುತಚ್ಚ ಕೇತಿರತಿ ಹೇ ಭಾಳ ಒಳ್ಳೆಯದಿದೆ ಜ್ಞಾನ ಭಾಳ ಒಳ್ಳೆಯದು ಸಂಸ್ಥೆ ಭಾಳ ಒಳ್ಳೆಯದು ಇನ್ನೂ ಹೇಳ್ತಾ ಇದ್ದಾರೆ ನಮ್ಮ ಸಂಬಂಧ ಸಂಪರ್ಕದಲ್ಲಿದ್ದಾರೆ ಒಳ್ಳೆಯದು ಒಳ್ಳೆಯದಂತಾರೆ ಆದರೆ ಪರಮಾತ್ಮ ಪೆಹಚಾನ್ ವಾ ಪರಕ್ನೆಕ್ಕೆ ಶಕ್ತಿ ನಾ ಹೋನೆಕ್ಕೆ ಕಾರಣ ನಿರ್ಣಯ ನಹಿ ಕರ್ ಸಕ್ತೆ ಅವರಿಗೆ ಇನ್ನೂ ಸಹ ಅರಿವು ಸಿಕ್ಕಿಲ್ಲ ಪರೀಕ್ಷೆ ಮಾಡಿ ಅವರು ನಿರ್ಣಯ ತೆಗೆದುಕೊಂಡಿಲ್ಲ ಆದ್ದರಿಂದ ಅವರಿಗೆ ಕ್ಯಾ ಬನ್ನ ಹೇ ಕ್ಯಾ ಕರ್ನ ಹೇ ಬ್ರಾಹ್ಮಣ ಜೀವನವನ್ನು ಅವರು ಧಾರಣೆಯೇ ಮಾಡಿಲ್ಲ ಹಾಂ ಸಹಯೋಗಿ ಬಂತೆ ಒಂದು ಕಡೆ ಅಚ್ಚ ಬಹುತಚ್ಚ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಈಶ್ವರಿ ವಿಶ್ವವಿದ್ಯಾಲಯದ ಸೇವಾ ಕಾರ್ಯದಲ್ಲಿ ಸಹಯೋಗಿಗಳೂ ಇದ್ದಾರೆ ಲೇಕಿನ್ ಸಹಜ ಯೋಗಿ ಜೀವನ್ ನಹಿ ಬನಾ ಸಕ್ತಿ ಸಹಯೋಗಿಗಳು ಆದರೆ ಸಹಜ ಯೋಗಿಗಳಲ್ಲ ಅಚ್ಚ ಅಚ್ಚ ಅಂತ ಹೇಳ್ತಿದ್ದಾರೆ ಆದರೆ ಪರಮಾತ್ಮನನ್ನು ಅರಿಯುವ ಪರೀಕ್ಷಿಸುವ ನಿರ್ಣಯಿಸುವ ಶಕ್ತಿ ಅವರ ಹತ್ರ ಇಲ್ಲ ಸಹಯೋಗಿ ಇದ್ದರೆ ಸಹಜ ಯೋಗಿ ಇಲ್ಲ ದೋನೋ ಶಕ್ತಿಯ ನಹಿ ಹೇ ಇಸ್ಲಿ ಹೋಲಿ ಹಂಸ ನಹಿ ಬನ್ ಸಕ್ತೆ ಪವಿತ್ರತಾ ರೂಪಿ ಮೋತಿ ಅವರು ಅಪವಿತ್ರತಾ ರೂಪಿ ಕಂಕಣ್ ದೋನೋಕೋ ಅಲಗ್ ನಹಿ ಸಮಸ್ತೆ ನೋಡಿ ಕೆಲವು ಆತ್ಮಗಳಿದ್ದಾರೆ ಒಳ್ಳೇದು ಒಳ್ಳೇದಂತಾರೆ ಕ್ಲಾಸಿಗೆ ಬರೋಂಗಿಲ್ಲ ಬಾಬನ ಅರ್ಥ ಮಾಡ್ಕೊಂಡಿಲ್ಲ ಸಹಯೋಗ ಕೊಡ್ತಾರೆ ಆದರೆ ಸಹಜ ಯೋಗಿಯಾಗಿಲ್ಲ ಪವಿತ್ರತೆಯೇ ಎನ್ನುವ ಮುತ್ತನ್ನು
ಆರಿಸಿ ಅಪವಿತ್ರತೆ ಎನ್ನುವ ಕಲ್ಲನ್ನು ಸಪರೇಟ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಅವರಿಗೆ ಪವಿತ್ರತೆಯನ್ನು ಧಾರಣೆ ಮಾಡುವ ಶಕ್ತಿ ಇಲ್ಲ, ಗ್ರಹಣ ಮಾಡುವ ಶಕ್ತಿ ಇಲ್ಲ. ಅವರು ಹೋಲಿ ಹಂಸ ಆಗಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಹೋಲಿ ಹಂಸಕ್ಕೆ ವಿಶೇಷತೆ ಕ್ಯಾ ಹೇ? ಪಹಲೆ ಪಹಲೆ ಶಕ್ತಿ ಕೌನ್ಸ? ಪರಕ್ನ. ಪರಕ್ನ ಅರ್ಥಾತ್ ಪೆಹೆಚಾನನ. ಪರಕ್ನ ಅರ್ಥಾತ್ ಪೆಹೆಚಾನನ. ಆಪ್ ಹೋಲಿ ಹಂಸ ಮೇ ಯೇ ದೋನೋ ಶಕ್ತಿಯಾ ಹೇನ? ಕ್ಯೋಂಕಿ ಬಾಪ್ ಕೋ ಪೆಹೆಚಾನ, ಅಪ್ನೆ ಅಪ್ಪ ಕೋ ಪೆಹೆಚಾನ, ನಿರ್ಣಯ ಭೀ ಠೀಕ್ ಕಿಯಾ, ತಬ ತೋ ಬ್ರಾಹ್ಮಣ ಬನಿ, ಚಲ್ ರಹೇ ಹಿ. ಇಸ್ ಬಾತ್ ಮೇ ತೋ ಸಬ್ ಪಕ್ಕೆ ಪಾಸ್ ಹೋ. ಭಾವನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಸಮಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ನಾನು ಕಲ್ಪದ ಹಿಂದಿನ ಅದೇ ಆತ್ಮ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಬ್ರಾಹ್ಮಣ ಪರಿವಾರವನ್ನು ತಿಳ್ಕೊಳ್ಳೋದ್ರಲ್ಲಿ, ಶ್ರೇಷ್ಠ ಕರ್ತವ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ಭಾಳ ಕರೆಕ್ಟ್ ಅರಿವು ಮಾಡಿಕೊಂಡ್ರೆ ನೀವು ತಗೊಂಡ ನಿರ್ಣಯ ಕರೆಕ್ಟ್ ಇದೆ. ಲೆಕ್ಕಿನ್ ಈಗ ಚಂದ ಪರಕ್ನಕ್ಕೆ ಶಕ್ತಿ ಕರೆಕ್ಟ್ ಆಯಿತು, ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರಿ, ನಿರ್ಣಯನೂ ಕರೆಕ್ಟ್ ತಗೊಂಡ್ರಿ. ಹಾಗಾದರೆ ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದಲ್ಲಿ ಎಷ್ಟು ಸಫಲತೆ ಪಡಿಬೇಕೋ ಅಷ್ಟು ಪಡ್ಕೋತಿದ್ದೀವ? ಏನು ಮಾಡ್ತಿದ್ದೀವಿ ಮತ್ತೆ? ಲೈಕ್ ಇನ್ ಪೇಚಾನ ಪರಕ್ನಕ್ಕೆ ಶಕ್ತಿ ಟೀಕೆ, ನಿರ್ಣಯ ಭೀ ಕರ್ಲಿಯ, ಬ್ರಾಹ್ಮಣ ಜೀವನ್ ಭೀ ಸ್ವೀಕಾರ ಕರ್ಲಿಯ, ಬ್ರಾಹ್ಮಣ ಜೀವನ್ ಮೇ ಚಲ್ ರಹೇ ಹೋ, ಲೇಕಿನ್ ಲೇಕಿನ್ ಕ್ಯಾ? ಜೋ ಸೇವಾ ಕರ್ತೆ ಹೋ, ಕರ್ಮ ಮೇ ಆತೆ ಹೋ, ಸಾರೇ ದಿನಕ್ಕೆ ದಿನಚರಿ ಮೇ ಜೋ ಕರ್ಮ ಕರ್ತೆ ಹೋ, ಸಂಬಂಧ ಸಂಪರ್ಕ ಮೇ ಆತೆ ಹೋ, ಉಸ್ಮೇ ಸಫಲತಾಪೂರ್ವಕ ಹರ್ ಕರ್ಮ ರಹೇ. ಸಫಲತಾಪೂರ್ವಕ ಹರ್ ಸಂಪರ್ಕ ವಾಲಿ ಆತ್ಮಕ್ಕೆ ಸಂಬಂಧ ಮೇ ಆನೆ ಮೇ ಸದಾ ಸಫಲತಾ ರಹೇ. ಹರ್ ಪ್ರಕಾರಕ್ಕೆ ಸೇವಾ ಮನಸ ವಾಚ ಕರ್ಮಣ ತೀನೊಮ್ಮೆ ಸದಾ ಸಫಲತಾ ಅನುಭವ ಹೋ. ಉಸ್ಕಾ ಆಧಾರ ಪರಕ್ನೆಕ್ಕೆ ಶಕ್ತಿ, ನಿರ್ಣಯ ಕರ್ನೆಕ್ಕೆ ಶಕ್ತಿ. ಇಸ್ಮೇ ಫುಲ್ ಪಾಸ್ ಹೋ. ಕೇಳ್ತಿದ್ದಾರೆ ಬಾಬಾ. ಬಾಬನಿಗೆ ಒಂದು ಪಾಯಿಂಟ್ ಬಗ್ಗೆ ನಮಗೆ ಸರ್ಟಿಫಿಕೇಟ್ ಕೊಟ್ಟಂಗಾಯ್ತು. ಏನು? ನಿಮ್ಮ ಪರಕ್ನೆಕ್ಕೆ ಶಕ್ತಿ ಕರೆಕ್ಟ್ ಇದೆ, ನೀವೆಲ್ಲ ಭಾಳ ಚೆನ್ನಾಗಿ ಅರಿವು ಮಾಡಿಕೊಂಡ್ರೆ ಆತ್ಮದ ಬಗ್ಗೆ, ಪರಮಾತ್ಮರ ಬಗ್ಗೆ, ಸಮಯದ ಬಗ್ಗೆ, ಸಂಗಮಯುಗದ ಬಗ್ಗೆ, ಬ್ರಾಹ್ಮಣ ಪರಿವಾರದ ಬಗ್ಗೆ, ಮತ್ತು ಕಲ್ಪದ ಹಿಂದಿನ ಇದೆ ಬಾಬಾ, ನಾನು ಕಲ್ಪದ ಹಿಂದಿನ ಶ್ರೇಷ್ಠಾತ್ಮ, ನಾನು ಅಧಿಕಾರಿ ಆತ್ಮ, ಎಲ್ಲವೂಕ್ಕೆ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡ್ರಿ, ತಿಳ್ಕೊಂಡ್ರಿ, ಎಲ್ಲ ಸರಿ. ಪರಕ್ನೆಕ್ಕೆ ಶಕ್ತಿ ಕರೆಕ್ಟ್ ಇದೆ, ನಿರ್ಣಯ ಕರ್ನೆಕ್ಕೆ ಶಕ್ತಿನೂ ಕರೆಕ್ಟ್ ಇದೆ. ಆ ಕಾರಣದಿಂದ ಬ್ರಾಹ್ಮಣ ಜೀವನದಲ್ಲಿ ಇದ್ದೀರಿ. ಆದರೆ ನಾವು ಸೇವೆಯನ್ನು ಮಾಡುವಾಗ ಇಡೀ ದಿನಚರ್ಯದ ಕೆಲಸವನ್ನು ಮಾಡುವಾಗ ಸಂಬಂಧ ಸಂಪರ್ಕದಲ್ಲಿ ಬರುವಾಗ ಮನಸ ವಾಚ ಕರ್ಮಣ ಎಲ್ಲ ಪ್ರಕಾರದಲ್ಲಿ ಸದಾ ಸಫಲತೆಯ ಅನುಭವ ಮಾಡ್ತಿದ್ದೀವ? ಇದಕ್ಕೂ ಆಧಾರ ಪರಕ್ನೆಕ್ಕೆ ಶಕ್ತಿ ಮತ್ತು
ನಿರ್ಣಯ ಕರ್ಣಕ್ಕೆ ಶಕ್ತಿ. ಇದರಲ್ಲಿ ಪೂರ್ಣ ಪಾಸ್ ಇದ್ದೀರಾ? ಪ್ರತಿ ಕರ್ಮದಲ್ಲಿ ಮತ್ತು ಎಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತೀವಲ್ಲ, ಜನರ ಜೊತೆ ಬರ್ತೀವಿ, ನನಗೂ ಸಫಲತೆ, ನನ್ನ ಸಂಬಂಧ ಸಂಪರ್ಕದಲ್ಲಿ ಸಫಲತೆ, ಮನಸ್ಸಿನಲ್ಲಿ ಸಫಲತೆ, ವಾಚ್ಯದಲ್ಲಿ ಸಫಲತೆ, ಕರ್ಮದಲ್ಲಿ ಸಫಲತೆ. ಹೇಳಿ, ಏನು ಸಫಲತೆ? ವಾಟ್ ಈಸ್ ಸಕ್ಸಸ್? ವಾಟ್ ಈಸ್ ಸಕ್ಸಸ್? ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ರಿಯಲ್ ಸಕ್ಸಸ್. ಹಾಗಾದರೆ ಇವೆಲ್ಲದರಲ್ಲಿ ಸಂತುಷ್ಟತೆ ಬಂದಿದೆಯಾ? ತೃಪ್ತಿ ಅನ್ನಿಸ್ತಾ ಇದೆಯಾ? ಸಂಬಂಧ ಸಂಪರ್ಕ ತೃಪ್ತಿ ಅನ್ನಿಸ್ತಾ ಇದೆಯಾ? ನಾವು ಮಾಡೋ ಎಲ್ಲ ಕೆಲಸ ತೃಪ್ತಿ ಅನ್ನಿಸ್ತಾ ಇದೆಯಾ? ಮನಸ್ಸ, ವಾಚ, ಕರ್ಮಣ ಎಲ್ಲ, ಅಯ್ಯೋ ಎಷ್ಟು ಮಾಡಬೇಕಂತ ಇದ್ದೀವೋ ಅಷ್ಟು ಮಾಡಲಿಕ್ಕಾಗ್ತಾ ಇಲ್ಲ, ಹೇಗಿರಬೇಕಂತಿದೆಯೋ ಇರಲಿಕ್ಕಾಗ್ತಾ ಇಲ್ಲ, ಇವೆಲ್ಲ ಸಫಲತೆಯ ಲಕ್ಷಣ ಅಲ್ಲ. ಸೇವಾಕಿ ಸಫಲತಾ, ಸಂಪರ್ಕಮೇ ಸಫಲತಾ, ಸದಾ ನಾ ಹೊನೆ ಕಾರಣ ಚಕ್ರ ಕರ್ಮ. ಇದೆರಡು ಸಫಲತೆ ಬೇಕು. ಒಂದು ಸೇವೆಯಲ್ಲಿ ಸಫಲತೆ, ಇನ್ನೊಂದು ಸಂಬಂಧ ಸಂಪರ್ಕದಲ್ಲಿ ಸಫಲತೆ. ನಾನೇನು ಕೆಲಸ ಮಾಡ್ತಿದ್ದೀನಿ, ಏನು ಸೇವೆ ಮಾಡ್ತಿದ್ದೀನಿ, ಅದರಲ್ಲಿ ತೃಪ್ತಿ ಇರಬೇಕು ನನಗೆ. ಮತ್ತು ಜನರ ಸಂಬಂಧ ಸಂಪರ್ಕದಲ್ಲಿ ತೃಪ್ತಿ ಅನ್ನಿಸ್ಬೇಕು. ಅದು ಇಲ್ಲದಿರುವುದಕ್ಕೇನು ಕಾರಣ? ಕಾರ್ಯಕ್ಕೋ, ವ್ಯಕ್ತಿಗೋ, ಆತ್ಮಕ್ಕೋ ಪರಜ್ಞೆಕಿ ಶಕ್ತಿ ಮೇ ಅಂತರ್ ಪಡಜಾತ. ಕೆಲಸವನ್ನು, ವ್ಯಕ್ತಿಗಳನ್ನು, ಆತ್ಮಗಳನ್ನು ಪರೀಕ್ಷಿಸುವ ಶಕ್ತಿಯಲ್ಲಿ ವ್ಯತ್ಯಾಸ ಇದೆ, ವ್ಯತ್ಯಾಸ ಇದೆ. ಜಿಸ್ ಆತ್ಮಕ್ಕೋ ಜಿಸ್ ಸಮಯ ಜಿಸ್ ವಿಧಿಪೂರ್ವಕ ಸಹಯೋಗ ಚಾಹಿಯೆ, ಶಿಕ್ಷಾ ಚಾಹಿಯೆ, ಸ್ನೇಹ ಚಾಹಿಯೆ, ಉಸ್ ಸಮಯ ಅಗರ್ ಪರಕ್ನೆಕಿ ಶಕ್ತಿ ತೀವ್ರ ಹೇ ತೋ ಅವಶ್ಯ ಸಂಬಂಧ ಮೇ ಸಫಲತಾ ಪ್ರಾಪ್ತ ಹೋಗಿ. ಲೇಕಿನ್ ಹೋತ ಕ್ಯಾ ಹೇ? ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವ ವ್ಯಕ್ತಿಗಳನ್ನು ಪರೀಕ್ಷೆ ಮಾಡೋದ್ರಲ್ಲಿ ನಾವು ಸಫಲತೆನ ಕರೆಕ್ಟ್ ಪರೀಕ್ಷೆ ಮಾಡ್ತಿದ್ದೀವ? ನಾವಿರುವುದೇ ಮನುಷ್ಯರು, ಸಂಘ ಜೀವಿಗಳು. ಬಾಬಾ ಕಳೆದ ಮುರಳಿಯಲ್ಲಿ ಹೇಳಿದ್ದಾರೆ, ಒಂದು ನಿಮ್ಮ ಲೌಕಿಕ ಕುಟುಂಬದ ಸದಸ್ಯರು, ಇನ್ನೊಂದು ನಮ್ಮ ದೈವಿ ಪರಿವಾರದ ಸದಸ್ಯರು, ಇನ್ನು ಉಳಿದ ಹೊರಗಿನ ಜಿಜ್ಞಾಸುಗಳು. ಇವು ಮೂವರ ಸಂಬಂಧದಲ್ಲಿಯೂ ಬರ್ತಿದ್ದೀವಿ. ಮೂವರ ಸಂಬಂಧ ಸಂಪರ್ಕದಲ್ಲಿಯೂ ಸಫಲತೆ ಇದೆಯಾ? ಸಫಲತೆ ಅಂದ್ರೇನು? ಸಕ್ಸಸ್ ಅಂದ್ರೇನು? ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇದೆಯಾ? ಮೂವರ ಜೊತೆಗೂ ಫುಲ್ ತೃಪ್ತಿ ಇದೆಯಾ? ಅಥವಾ ಯಾವ ಸಮಯದಲ್ಲಿ ಯಾವ ವಿಧಿಪೂರ್ವಕವಾಗಿ ಅವರಿಗೆ ಸಹಯೋಗ ಬೇಕಾಗಿದೆ, ಯಾವ ಸಮಯದಲ್ಲಿ ಯಾವ ಆತ್ಮಗಳಿಗೆ ಶಿಕ್ಷಣ ಬೇಕಾಗಿದೆ, ಯಾವ ಸಮಯದಲ್ಲಿ ಯಾವ ಆತ್ಮಗಳಿಗೆ ಸ್ನೇಹ ಬೇಕಾಗಿದೆ, ಪರೀಕ್ಷಿಸುವ ಶಕ್ತಿ ತೀವ್ರ ಮತ್ತು ಅವಶ್ಯವಾಗಿ ಇದ್ದರೆ ಸಫಲತೆ ಪ್ರಾಪ್ತಿಯಾಗ್ತದೆ. ನನ್ನ ಕಾಂಟ್ಯಾಕ್ಟಲ್ಲಿ ಬರೋ ಆತ್ಮಗಳಿಗೆ ಯಾರಿಗೇನು ಬೇಕಾಗಿದೆ? ಲೇಕಿನ್ ಹೋತ ಕ್ಯಾ ಹೇ? ಜಿಸ್ ಆತ್ಮಕ್ಕೋ ಜೋ ಸಹಯೋಗ ವಾ ವಿಧಿ ಉಸ್ ಸಮಯ ಚಾಯಿ ಓ ನಾ ದೇಕಾರ್ ನಾ ಪರಕ್ನೆ ಕಾರಣ ಅಪ್ಪನೆ ಟಂಗ್ ಸೆ ಉಸ್ಕೋ ಸಹಾಯಗು ದೇತೆ ಹೋ. ಯಾವ ಸಮಯದಲ್ಲಿ ಯಾವ ಆತ್ಮಗಳಿಗೆ ಯಾವ ವಿಧಿಯಿಂದ ಸಹಯೋಗ ಬೇಕಾಗಿದೆ ಅನ್ನೋದನ್ನು ಪರೀಕ್ಷೆ ಮಾಡುವ ಬದಲು ನಮ್ಮದೇ ಟಂಗಿನಿಂದ
ನಮಗೇನು ಬರ್ತದೋ ನಮಗೇನಾಗ್ತದೋ ಏನು ಸಾಧ್ಯ ಉಂಟು ಮಾಡ್ತಾ ಹೋಗೋದು. ಅವ್ರಿಗೇನು ಬೇಕಾಗಿದೆ ಅದೆಲ್ಲ ನನಗೆ ಗೊತ್ತಿಲ್ಲ. ಅಂದರೆ ಹೆಂಗೆ, ಯಾರಿಗೆ ಏನು ಬೇಕು, ಸಹಯೋಗ ಬೇಕಾ, ಶಿಕ್ಷಣ ಬೇಕಾ, ಸ್ನೇಹ ಬೇಕಾ, ಅವರಿಗೆ ಏನು ಬೇಕಾಗಿದೆ ಅದನ್ನು ಪರೀಕ್ಷೆ ಮಾಡುವ ಬದಲು, ಪರೀಕ್ಷೆ ಮಾಡಿ ಅದನ್ನು ಕೊಡುವ ಬದಲು, ಅಪ್ಪನೇ ಟಂಗಸೆ ನಂದೇ ಸ್ಟೈಲಲ್ಲಿ ನಾನು ಇದ್ದುಕೊಂಡು ಸಾಹೇಬು ದೇತೆ ಹೋ, ವಿಧಿ ಅಪ್ಪನಾತೆ ಹೋ, ಆಗ ಸಂತುಷ್ಟತಾಕಿ ಸಫಲತ ನಹಿ ಹೋತಿ. ನೋಡಿ ಬಾಬನು ಸಕ್ಸಸ್ ಬಗ್ಗೆ ಮ್ಯಾನೇಜ್ಮೆಂಟ್ ಕೋರ್ಸ್ ಎಲ್ಲ ಬಂದಿರೋದು ಬಾಬನ ಮುರಳಿ ಆಧಾರದಿಂದ. ಯಾವ ಸಫಲತೆ, ಸಂತುಷ್ಟತಾಕಿ ಸಫಲತ. ಸಫಲತೆ ಅಂದ್ರೇ ಸಂತುಷ್ಟತೆ, ಸಫಲತೆ ಅಂದ್ರೇ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಬಾಬ ಹೇಳ್ತಿದ್ದಾರೆ ಆ ಸಫಲತೆ ಸಿಗದಿರುವುದಕ್ಕೆ ಏನು ಕಾರಣ, ಸಫಲತೆ ನೈವತಿ. ಒಂದು ವೇಳೆ ಯಾವ ಆತ್ಮಗಳಿಗೆ ಏನು ಬೇಕಾಗಿದೆ ಅನ್ನೋದನ್ನು ಪರೀಕ್ಷಿಸಿ ಅದನ್ನೇ ಕೊಟ್ಟು ಬಿಟ್ಟರೆ ಅವರು ತೃಪ್ತಿ, ನಮಗೂ ತೃಪ್ತಿ, ಸಫಲತೆ ಸಿಗ್ತದೆ, ಎಲ್ಲರ ಜೊತೆಗೆ ನಾವು ಗೆದ್ದು ನಡಿಬೋದು. ಫಾರ್ ಎಕ್ಸಾಂಪಲ್, ಜೈಸೆ ಶಾರೀರಕ್ಕೆ ಬಿಮಾರಿ ಕೋ ಪರಕ್ನೆ ಕಿ ಡಾಕ್ಟರ್ ಕೋ ವಿಧಿ ನಾ ಆಯೆ ತೋ ಕ್ಯಾ ಹೋತಾ. ರೋಗಿ ಡಾಕ್ಟರ್ ಬಳಿ ಬಂದಿರ್ತಾನೆ, ಶಾರೀರಿಕವಾಗಿ ಇವನಿಗೆ ಏನು ರೋಗ, ಏನಾಗಿತ್ತು ಇವನಿಗೆ. ಒಂದು ವೇಳೆ ಡಾಕ್ಟರ್ ಸರಿಯಾಗಿ ಪರೀಕ್ಷಿಸುವಂತೆ ವಿಧಿಯೇ ಅವನಿಗೆ ಗೊತ್ತಿಲ್ಲ, ಪರೀಕ್ಷಿಸುವಂತೆ ವಿಧಿ ಗೊತ್ತಿಲ್ಲದೆ ಬಡ 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 ಔಷಧಿ ಕೊಟ್ಬಿಟ್ಟ ಅಂತ ತಿಳ್ಕೊಳ್ಳಿ. ಟೀಕು ಹೊನೆಕೆ ಬಜಾಯ್ ಕೇವತ ಏಕಸೆ ಅನೇಕ ರೋಗ ಪೈದಾ ಹೋಜಾತಿ. ಪರೀಕ್ಷಿಸೋ ಶಕ್ತಿ ಇಲ್ಲ ಅಂದರೆ ಡಾಕ್ಟರ್ಸ್ ಹತ್ರ ಒಂದರ ಬದಲು ಅನೇಕ ರೋಗಗಳು ಹುಟ್ಟಿಕೊಳ್ತವೆ. ಆವಾಗ ಪೇಷಂಟ್ ಸಂತುಷ್ಟನ? ಹಾಗಾದರೆ ಡಾಕ್ಟರ್ ತನ್ನ ಸೇವೆಯಲ್ಲಿ ಸಫಲತೆನ? ಪೇಷಂಟ್ಗೂ ಸಂತುಷ್ಟತಕ್ಕೆ ಸಫಲತ ನಹಿ ಮಿಲ್ತಿ. ಅರ್ಥ ಆಯ್ತಲ್ಲ, ಸಫಲತೆ ಅಂದ್ರೇ ಏನು, ಸಂತುಷ್ಟತೆಯ ಸಫಲತೆ ಸಿಗೋದಿಲ್ಲ. ಜಿಸ್ಕೋ ಸಾಧಾರಣ ಶಬ್ದೋ ಮೇ ಬಾಪ್ತಾದ ಕೇತೆ. ಹಾಗಾದರೆ ಡಾಕ್ಟ್ರಿಗೆ ಏನು ಗೊತ್ತಿರಬೇಕು? ಸಾಧಾರಣ ಶಬ್ದದಲ್ಲಿ ಹೋದ ಕೂಡಲೇ ಏನು ಮಾಡ್ತಾನೆ ಬಾಬಾ ಅಂತಾರೆ. ಹರೇಕಕ್ಕೆ ನಬ್ಜುಕೋ ಪೆಹಚಾನು, ಅವನು ನಾಡಿ ನೋಡುವಾಗನೇ ಅವನಿಗೆ ಗೊತ್ತಾಗ್ಬಿಡ್ತದೆ. ಹಾಗೆಯೇ ನಮ್ಮ ಹತ್ತಿರ ಯಾರು ಬರ್ತಾರೋ ಮೊದಲೇನು ಮಾಡಬೇಕು, ನಾಡಿಯನ್ನು ನೋಡಿ ಅದನ್ನು ಪೆಹಚಾನ್ ಮಾಡ್ಕೊಳ್ಳಿ. ಚಲ್ನ ಅವ್ರ ಚಲಾನ ಬಿ ಜರೂರಿ ಹೇ ತೋ ಕ್ಯಾ ಕರ್ನಾ ಪಡೆಗ ಪೆಹಚಾನನ ಅರ್ಥಾತ್ ಪರಕ್ಕನ ಕಿ ಶಕ್ತಿ ತೀವ್ರ ಕರ್ನಾ ಪಡೆ ಇಸ್ಮೆ ಅಂತರ್ ಪಡ್ ಜಾತ ಜಿಸ್ಕೋ ಆಪ್ ಸಾಧಾರಣ ಭಾಷಾ ಮೇ ಕೇತೆ ಹ್ಯಾಂಡ್ಲಿಂಗ್ ಕಾ ಫರ್ಕ್. ಸಾಧಾರಣ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಅವ್ರದ್ದು ಹ್ಯಾಂಡ್ಲಿಂಗ್ ಸರಿ ಇಲ್ಲ ಬಿಡಿ ಅಂತೀವಿ. ಹ್ಯಾಂಡ್ಲಿಂಗ್ ಸರಿ ಇಲ್ಲ ಅಂದರೆ ಏನರ್ಥ, ಪರೀಕ್ಷಿಸುವ ಶಕ್ತಿ, ನಿರ್ಣಯ ಶಕ್ತಿ ಕರೆಕ್ಟ್ ಇಲ್ಲ. ಅವ್ರು ಹಿಂಗೆ ಮಾಡಿದ್ರು ಬಿಟ್ಟು ಹಂಗೆ ಮಾಡ್ತಿದ್ದಾರಲ್ಲ, ಅದು ಹ್ಯಾಂಡ್ಲಿಂಗ್ ಸರಿ ಇಲ್ಲ. ಇದು ಆಡು ಭಾಷೆಯಲ್ಲಿ. ವೈದ್ಯಕೀಯ ಭಾಷೆಯಲ್ಲಿ ನಾಡಿ ನೋಡಬೇಕು, ನಾಡಿ ನೋಡಿ ಔಷಧಿ ಕೊಡಬೇಕು. ಅದೇ ಪರೀಕ್ಷಿಸುವ ಶಕ್ತಿ ಸರಿ ಇಲ್ಲ ಅಂದರೆ ರೋಗ ಒಂದು ಹೋಗಿ ಜಾಸ್ತಿ ಆಗ್ಬಿಡ್ಬೋದು. ಇನ್ಕಿ ಹ್ಯಾಂಡ್ಲಿಂಗ್ ಪುರಾನಿ ಹೇ ಇನ್ಕಿ ಹ್ಯಾಂಡ್ಲಿಂಗ್ ನೈ ಹೇ ತೋ ಅಂತರ್ ಕ್ಯೋ ಪಡ ಕ್ಯೋಂಕಿ ಹರ ಸಮಯ ಹರ ಆತ್ಮ ಹರ ಕಾರ್ಯಕ್ಕೂ ಪರಕ್ನೇಕಿ ಶಕ್ತಿ ಚೆನ್ನ. ಅದರಿಂದ
ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಆತ್ಮಗಳನ್ನು ಪರೀಕ್ಷಿಸುವ, ಪ್ರತಿಯೊಂದು ಕಾರ್ಯವನ್ನು ಪರೀಕ್ಷಿಸುವ ಶಕ್ತಿ ಬೇಕು. ಹೇಗೆ ಜ್ಞಾನವನ್ನು ಪೆಹಚಾನ್ಕರ್ ಎಲ್ಲ ಅರಿವಾದ ನಂತರ ನಿರ್ಣಯ ತಗೊಂಡು ಬ್ರಾಹ್ಮಣ ಜೀವನವನ್ನು ಧಾರಣೆ ಮಾಡಿದೆವು, ಸೇಮ್ ಲೌಕಿಕದಲ್ಲಿಯೂ ಸಹಿತ ಡಾಕ್ಟರ್ಸ್ ಸರಿಯಾಗಿ ಪರೀಕ್ಷೆ ಮಾಡಿ ಕರೆಕ್ಟ್ ನಿರ್ಣಯ ತಗೊಂಡು ಆಮೇಲೆ ಔಷಧಿ ಕೊಡಬೇಕು, ಅದು ಸರಿಯಾಗ್ತದೆ. ಹ್ಯಾಂಡ್ಲಿಂಗ್ ಮಾಡುವಾಗಲೂ ಅಷ್ಟೇ, ಒಂದು ಕೆಲಸ ಜವಾಬ್ದಾರಿ ನೂರಾರು ಜನರನ್ನು ಹ್ಯಾಂಡಲ್ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ಪ್ರತಿಯೊಬ್ಬರನ್ನು ಆತ್ಮಗಳನ್ನು ಮತ್ತು ಹರ ಕಾರ್ಯಕ್ಕೂ, ಪ್ರತಿ ಹರ ಆತ್ಮ ಅವರ ಹರ ಕಾರ್ಯಕ್ಕೂ, ಇವರು ಹೆಂಗಿದ್ದಾರೆ, ಇವ್ರಿಗೆ ಕೊಟ್ಟ ಕೆಲಸ ಏನು, ಇವ್ರು ಎಷ್ಟು ಮಟ್ಟಿಗೆ ಮಾಡಬಲ್ಲರು, ಹೆಂಗೆ ಮಾಡಬಲ್ಲರು, ಇದು ಪರೀಕ್ಷಿಸುವ ಶಕ್ತಿ ಬೇಕು. ನಿರ್ಣಯ ತಗೊಂಡು ನಾವು ಕೆಲಸ ಹಂಚಬೇಕಾಗ್ತದೆ, ಇಲ್ಲ ನಮ್ಮದೇ ಒಂದು ಸ್ಟೈಲಲ್ಲಿ ಮಾಡ್ತಾ ಹೋದರೆ ಅಲ್ಲಿ ಕಾರ್ಯದಲ್ಲಿ ಸಂತುಷ್ಟತೆ ಇಲ್ಲ, ನಮ್ಮ ಜೊತೆಗೆ ಕೆಲಸ ಮಾಡೋರಿಗೂ ವ್ಯಕ್ತಿಗಳಿಗೂ ಸಂತುಷ್ಟತೆ ಇರೋಂಗಿಲ್ಲ. ಎರಡು ಶಕ್ತಿ ಭಾಳ ಮುಖ್ಯ, ಎಲ್ಲ ಸಮಯದಲ್ಲಿಯೂ ಬೇಕು. ಪರಜ್ಞಾನಕ್ಕೆ ಶಕ್ತಿ ಅಂದರೆ ಪೆಹಚಾನನ, ಎರಡನೇದು ಯಾವುದು, ನಿರ್ಣಯ ಶಕ್ತಿ. ಟೋಟಲ್ ಪರಜ್ಞಾನಕ್ಕೆ ಶಕ್ತಿ ಆಗೈ ಹೇ ಲೇಕಿನ್ ವಿಸ್ತಾರ್ಸೆ ಬೇಹದಕ್ಕೆ ಪರಜ್ಞಾನಕ್ಕೆ ಶಕ್ತಿಗೆ ಅವಶ್ಯಕತೆ. ಪರೀಕ್ಷಿಸಲಿಕ್ಕೆ ಬರ್ತದೆ, ಆದರೆ ವಿಸ್ತಾರದಿಂದ, ಬೇಹದ್ದಿನಿಂದ, ವಿಶಾಲ ಮನಸ್ಸಿನಿಂದ ಏನು ಮಾಡಬೇಕಾಗ್ತದೆ, ಪರೀಕ್ಷಿಸಬೇಕು. ನಮ್ಮದು ಒಂದು ಸೀಮಿತ ಮನಸ್ಸಿಟ್ಟುಕೊಂಡು ನಾವು ನಿರ್ಣಯ ತಗೊಳ್ಳೋದಲ್ಲ, ಹೊಸ ಸಮಯ ಆತ್ಮಕ್ಕೆ ಗ್ರಹಣ ಶಕ್ತಿ ಕಿತನಿ ಹೇ, ವಾಯುಮಂಡಲ ಕ್ಯಾ ಹೇ, ಉಸ್ ಆತ್ಮಕ್ಕೆ ಸುನ್ನೆ ವಾ ಶಿಕ್ಷಾ ಲೇನಕ್ಕೆ ಮೂಡ್ ಕೈಸೆ ಹಿ ಅಲ್ವಾ. ಒಂದು ಪರೀಕ್ಷಿಸ ಶಕ್ತಿ ಏನೇನು ಪರೀಕ್ಷೆ ಮಾಡಬೇಕು, ಒಂದು ಕೆಲಸ ಮಾಡುವಾಗ, ಹತ್ತು ಜನರನ್ನು ಹ್ಯಾಂಡಲ್ ಮಾಡುವಾಗ ಏನು ಪರೀಕ್ಷೆ ಮಾಡಬೇಕು, ಕಾರ್ಯವನ್ನು ಮತ್ತು ಕೆಲಸ ಮಾಡುವ ವ್ಯಕ್ತಿಗಳನ್ನು ಇಬ್ಬರನ್ನು ವಿಸ್ತಾರಿಸೆ ಬೇಹದಕ್ಕೆ ಪರಜ್ಞಾನಕ್ಕೆ ಶಕ್ತಿ. ನಮ್ಮದೇ ಸ್ಟೈಲು, ನಮ್ಮದೇ ಒಂದು ಸೀಮಿತವಾದ ಸಂಕುಚಿತ ಮನಸ್ಸಿಟ್ಟುಕೊಂಡು ಮಾಡ್ಕೊಂಡು ಹೋಗೋದಲ್ಲ, ಸ್ವಲ್ಪ ಏನು ಮಾಡಬೇಕಾಗ್ತದೆ, ವಿಸ್ತಾರದಿಂದ ಅಥವಾ ಬೇಹದ್ದಿನ ಮನಸ್ಸಿನಿಂದ ಏನೇನು ನೋಡಬೇಕು, ಆತ್ಮಕ್ಕೆ ಗ್ರಹಣ ಶಕ್ತಿ ಕಿತನಿ ಹೇ, ಆತ್ಮಕ್ಕೆ ಗ್ರಹಣ ಶಕ್ತಿ ಕಿತನಿ ಹೇ, ಇದು ಗೊತ್ತಿರಬೇಕು. ವಾಯುಮಂಡಲ ಕ್ಯಾ ಹೇ, ಉಸ್ ಆತ್ಮಕ್ಕೆ ಸುನ್ನೆ ವಾ ಶಿಕ್ಷಾ ಲೇನಕ್ಕೆ ಮೂಡ್ ಕೈಸಿ ಹೇ. ಇವರಿಗೆ ಈಗ ಶಿಕ್ಷಣ ಕೊಟ್ಟರೆ ಅವರ ಮೂಡ್ ಸರಿ ಇದೆಯಾ, ವಾಯುಮಂಡಲ ಸರಿ ಇದೆಯಾ, ಇವರ ಹತ್ರ ಈಗ ಗ್ರಹಣ ಮಾಡೋ ಶಕ್ತಿ ಇದೆಯಾ ಹೇಳಿ, ಉದಾಹರಣೆ ಕೊಡಿ. ಈಗ ಅಷ್ಟು ತಿಳಿದು ಮಾಡಿ ನಾವು ಅವರನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಉದಾಹರಣೆ ಏನಿರ್ಬೋದು, ಜೈಸೆ ಕೊಯಿ ಕಮ್ಜೋರ್ ಆತ್ಮ ವಾಲ ಹೋ, ಕಮ್ಜೋರ್ ಶರೀರ್ ವಾಲ ಹೋ, ಉಸ್ಕೋ ಜ್ಯಾದಾ ಸೇ ಜ್ಯಾದಾ ತಾಕತ್ ವಾ ಇಂಜೆಕ್ಷನ್ ದೇ ದೇವಿ ಅಥವಾ ಕ್ಯಾ ಹಾಲತ್ ಹೋಗಿ, ಮೊದಲೇ ವೀಕ್ ಆಗಿಬಿಟ್ಟಾನೆ ಬಡಕಲು, ಹೇಳಿಕ್ಕೆ ಹಂಗಿಲ್ಲ ಕುತ್ಕೊಳ್ಳಿಕ್ಕೆ ಹಂಗಿಲ್ಲ, ಅಂಥ ಕಮ್ಜೋರ್ ಶರೀರ ವಾಲ ಅವನಿಗೆ ಹೈ ಡೋಸಿದ್ದು ಏನಾದ್ರು ಇಂಜೆಕ್ಷನ್ ಕೊಟ್ಟುಬಿಟ್ರೆ ಕ್ಯಾ ಹಾಲತ್ ಹೋಗಿ ಏನಾಗ್ಬೋದು, ಆವಾಗ ತೋ ಹಾರ್ಟ್ ಫೇಲ್ ಹೋ ಜಾಯೇಗ, ಶಾಂತಿ ಮೇ ಚಲ ಜಾಯೇಗ, ಏನಾಗ್ತಾನೆ ಅವನು ಹಾರ್ಟ್ ಫೇಲ್ ಆಗ್ತಾನೆ ಅಥವಾ ಶಾಂತಿಯಲ್ಲಿ ಹೋಗೇ ಬಿಡ್ತಾನೆ. ಐ ಸೇ ಅಗರ್ ಸಂಬಂಧ ಮೇ ಆನೆ ವಾಲೆ ಆತ್ಮ ಕಮ್ಜೋರ್ ಹೇ,
ನಮ್ಮ ಕಾಂಟ್ಯಾಕ್ಟಲ್ಲಿ ಬರುವವರು ಅವ್ರು ದುರ್ಬಲ ಇದ್ದಾರೆ. ಆತ್ಮಮೇ ಹಿಮ್ಮತಿನೇ, ಅವರ ಹತ್ರ ಸಾಹಸನೇ ಇಲ್ಲ. ಲೇಕಿನ್ ಆಪ್ ಉಸ್ಕೋ ಶಿಕ್ಷಾ ಕಾ ಡೋಸ್ ದೇತೆ ಜಾವೋ ದೇತೆ ಜಾವೋ. ಉಸ್ಕಾ ಮೂಡ್, ಉಸ್ಕಾ ಸಮಯ, ಉಸ್ಕಾ ವಾಯುಮಂಡಲ್ ಪರಕ್ ನಾ ಸಕೆ. ತೋ ರಿಸಲ್ಟ್ ಕ್ಯಾ ಹೋತಿ? ಅವರ ಹತ್ರ ಮೊದಲೇ ವೀಕ್, ಅವರು ಸಾಹಸನೇ ಇಲ್ಲ. ಅವರು ಇಲ್ಲಿ ಬಂದು ಜ್ಞಾನ ಕೇಳುವಷ್ಟು ಅವ್ರ ಹತ್ರ ತಾಕತ್ತಿಲ್ಲ, ಮೈಂಡ್ ಇಲ್ಲ, ಮೂಡಿಲ್ಲ, ವಾಯುಮಂಡಲ ಇಲ್ಲ ಅವ್ರಿಗೇನೋ. ಅವರು ಬಂದಾರಂತೆ ತಿಳ್ಕೊಂಡದ್ದು, ಬಂದದ್ದೇ ತಡ. ಏನು ಕೊಡದೆ ಕೊಡೋದು ಅವ್ರಿಗೆ? ಶಿಕ್ಷಕ ಡೋಸ್. ಅದರ ಮೂಡೇನು, ಅವರ ಸಮಯ ಏನು, ವಾಯುಮಂಡಲ ಏನು? ರಿಸಲ್ಟ್ಗೆ ಯಾಕೆ ಹೋಗಿ? ಏಕತೋ ದಿಲ್ ಶಿಕಸ್ತ ಹೋಜಾಯಿಗ. ಶಕ್ತಿ ನಾ ಹೋನೇಕೆ ಕಾರಣ ಗ್ರಹಣ ನಹಿ ಕರ್ ಸಕ್ತ. ಅವ್ರಿ ಜಿದ್ದ ಸಿದ್ದ ಕರ್ನಿಮೆ ಉಚ್ಲಿಗ. ಅವಾಗೇನಾಗ್ತದೆ? ಅವರಿಗೆ ಜ್ಞಾನ ಕೇಳುವ ಮೂಡೇ ಇಲ್ಲ. ಬಂದಾರಂತ ತಿಳ್ಕೊಂಡದ್ದೇ ತಡ. ಹೋಗಿ ಏನು, ಯಾಕೆ ಏನು ವಿಚಾರಿಸದೆ ಕೋರ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು. ಅವರು ಏನೋ ಒಂದು ಮೂಡಲ್ಲಿ ಬಂದಿರ್ತಾರೆ. ಆ ಸಮಯದಲ್ಲಿ ನಾವು ಹೈ ಜ್ಞಾನದ ಪವರನ್ನು ಕೊಟ್ಟುಬಿಟ್ರೆ ಮಾನಸಿಕ ವ್ಯಾಕುಲಗೊಳ್ತಾರೆ. ಆಮೇಲೆ ಶಕ್ತಿ ಇಲ್ಲದಿರುವ ಕಾರಣದಿಂದ ನಾವು ಹೇಳುವುದನ್ನು ಗ್ರಹಣ ಮಾಡೋ ತಾಕತ್ತಿಲ್ಲ ಅವರ ಹತ್ರ. ಮತ್ತೆ ಜಿದ್ದ ಮತ್ತೆ ಸಿದ್ಧ ಮಾಡ್ತಾ ಮನಸ್ಸು ಏನಾಗ್ತದೆ ಹೊತ್ತು ಹಲ್ಚಲಾಗ್ತದೆ. ಆಪನೇ ತು ಅಚ್ಚಿ ಭಾವನೆ ಸೆಕ್ಕಿಯ. ನಾವು ಒಳ್ಳೆಯ ಭಾವನೆಯಿಂದಲೇ ಮಾಡಿರ್ತೀವಿ, ಆದರೆ ಸಫಲತ ನಾ ಮಿಲ್ಲಕ್ಕ ಕಾರಣ ಕ್ಯಾ ಹೇ? ಪರಕ್ಕನ ನಿರ್ಣಯ ಕರ್ನಿಕ್ಕೆ ಶಕ್ತಿ ಕಮ ಹೇ. ಪರೀಕ್ಷಿಸುವ, ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ಕಡಿಮೆ ಇದೆ. ಅವರಿಗೆ ಸಮಯನೇ ಇಲ್ಲ. 5 ನಿಮಿಷ ಅಂತ ಬಂದಿರ್ತಾರೆ. ನಾವು 1 ಗಂಟೆ ಆದರೂ ಕೋರ್ಸೇ ಮುಗಿಸಿಲ್ಲ ಅಂದರೆ ಏನಾಗ್ಬೋದು? ಏನಾಗ್ಬೋದು? ಈ ಮೊನ್ನೆ ಫಂಕ್ಷನ್ ಹಂಗೆ ಇತ್ತು. ನಾವು ಬಂದ ಕೂಡಲೇ ಮೊದಲೇನು ಕೇಳಿವಿ ಅಂದರೆ ಅವರಿಗೆ, ಅಂದರೆ ನಿಮಗೆ ಟೈಮ್ ಎಷ್ಟಿದೆ? ಹಾಂ, ಆರಾಮ ನಿಮ್ಮ ಜೊತೆ 1 ಗಂಟೆ 2 ಗಂಟೆ ಇರ್ತೀವಿ ಅಂದರೆ ಅದೊಂದು ರೀತಿ ಬೇರೆ. ಅವ್ರು ಹಿಂಗಂತಾರೆ. ಅಂಥವ್ರ ಜೊತೆಗೆ ಎಷ್ಟು ಜ್ಞಾನ ಕೊಡ್ಬೋದು? 5 ನಿಮಿಷ ಅಂತಾರೆ. ಆವಾಗ ನಾವು ಅಷ್ಟರಲ್ಲೇ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಮುಗಿಸಲೇಬೇಕು. ಇಲ್ಲ ಅಂದರೆ ದಿಲಿಶಿಕ ಸೋಜಾಯಗ. ಶಕ್ತಿ ಸಮಯ ನಾಕ್ ಹೋನೇಕೆ ಕಾರಣ ಗ್ರಹಣ ನಹಿ ಕರ್ಸಕ್ಕೆಗ. ನೀವು ಏನು ಹೇಳಿದ್ರು ತಲೆಯೊಳಗೆ ಹೋಗೋದೇ ಇಲ್ಲ ಟೈಮಿಗೆ. ಅದಕ್ಕೆ ಭಾವ ಹೇಳ್ತಿದ್ದಾರೆ, ಈ ಸಂಬಂಧ ಸಂಪರ್ಕದಲ್ಲಿ ನಮ್ಮ ಕೆಲಸದಲ್ಲಿ ಸಂತುಷ್ಟತೆ ಅಥವಾ ಸಫಲತೆ ಸಿಗದೇ ಇರುವುದಕ್ಕೆ ಕಾರಣ ನಿರ್ಣಯ ಮಾಡೋ ಶಕ್ತಿ, ಪರೀಕ್ಷಿಸುವ ಶಕ್ತಿ ನಮ್ಮ ಹತ್ರ ಕಡಿಮೆ ಇದೆ. ಆದ್ದರಿಂದ ಸಫಲತಾಪೂರ್ವಕ ಬಂದೇಮೆ ಪರ್ಸೆಂಟೇಜು ಹೋಗುತ್ತೆ. ಅದಕ್ಕೆ ಸಕ್ಸಸ್ಸಲ್ಲಿ ಪರ್ಸೆಂಟೇಜ್ ಬರ್ತದೆ. ನಾವೆಷ್ಟು ಬಯಸ್ತೀವೋ, ಎಷ್ಟು ಸಂಕಲ್ಪ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಸಫಲತೆ ಸಿಗುವುದಿಲ್ಲ. ತೋ ಸಾರೆ ದಿನಕ್ಕೆ ಕರ್ಮ ಅವ್ರ ಸಂಬಂಧನೇ ಪರಕ್ನೇಕಿ ಶಕ್ತಿಗೆ ಅವಶ್ಯಕತಾ ಹೋಯೇನ. ಇದು ಎರಡರಲ್ಲಿ ಭಾಳ ಇಂಪಾರ್ಟೆಂಟ್. ಇಲ್ಲಿ ಕರ್ಮ ಅಂತ ಬಳಸಿದರು ಬಾಬಾ. ಮೊದಲನೇ ಪೇಜಿನಲ್ಲಿ ಏನು ಬಳಸಿದರು? ಸೇವಾ. ಸೇವಾ ಅವ್ರ ಸಂಬಂಧ ಸಂಪರ್ಕ. ನಾವು ಮಾಡುವ ಎಲ್ಲ ಕರ್ಮನೂ ಏನು? ಅದು ಸೇವನೆ. ನಾವು ಮಾಡುವಂಥ ಕರ್ಮ ಅಥವಾ ಸೇವಾ ಮತ್ತು ಸಂಬಂಧ ಸಂಪರ್ಕ, ಇದು ಎರಡರಲ್ಲಿ ನಮಗೆ ಸಫಲತೆ ಸಿಗಬೇಕಾದ್ರೆ ಯಾವ ಶಕ್ತಿ ಬೇಕು? ಪರೀಕ್ಷಿಸುವ ಶಕ್ತಿ, ನಿರ್ಣಯ ಶಕ್ತಿ. ತೋ ಸಾರೆ ದಿನಕ್ಕೆ ಕರ್ಮ ಅವ್ರ ಸಂಬಂಧಮೇ ಪರಕ್ನೇಕಿ ಶಕ್ತಿಗೆ
ಅವಶ್ಯಕತಾ ಹುಯಿನ ಇಸ್ಲಿಯೇ ಶಿಕ್ಷಾ ಬಲ ದೋ ಲೇಕಿನ್ ಸಬ್ ಬಾತೋಂ ಕೋ ಪರಖ ಕರ್ ಫಿರ್ ಕದಮ್ ಉಠಾವು ಶಿಕ್ಷಣ ಬೇಕಾದರೆ ಕೊಡಿ ಆದರೆ ಎಲ್ಲ ಮಾತುಗಳನ್ನು ಪರೀಕ್ಷಿಸಿ ಮುಂದಕ್ಕೆ ಹೆಜ್ಜೆ ಇಡಿ ಎಲ್ಲ ಮಾತುಗಳನ್ನು ಪರೀಕ್ಷಿಸಿ ಮುಂದಕ್ಕೆ ಹೆಜ್ಜೆ ಇಡಿ ಐಸೆ ಹೀ ಸೇವಾ ಕೆ ಕ್ಷೇತ್ರ ಮೇ ಬಿ ಅಗರ ಆತ್ಮವೊಂ ಕಿ ಅವಶ್ಯಕತಾ ವ ಇಚ್ಛಾ ಪರಖನೆ ಕೆ ಬಿನಾ ಕಿತ್ತಾ ಬಿ ಅಚ್ಚಾ ಜ್ಞಾನ ದೇ ದೋ ಆದ್ದರಿಂದ ಬಾಬಾ ಹೇಳ್ತಾರೆ ಸೇವಾ ಕ್ಷೇತ್ರದಲ್ಲಿ ಆತ್ಮಗಳಿಗೆ ಏನು ಅವಶ್ಯಕತೆ ಇದೆ ಏನು ಇಚ್ಛೆ ಇದೆ ಪರೀಕ್ಷೆ ಮಾಡದೆ ಅಚ್ಚಾ ಜ್ಞಾನ ದೇದೋ ಕಿತ್ನಿ ಬಿ ಮೆಹನತ್ ಕರ್ಲೋ ಲೇಕಿನ್ ಸಫಲತೆ ನೈ ಹೋಗಿ ಆದ್ದರಿಂದ ಎಷ್ಟಾದ್ರೂ ಪರಿಶ್ರಮ ಪಡ್ರೆ ಸಫಲತೆ ಸಿಗೋದಿಲ್ಲ ಆದ್ದರಿಂದ ಸೇವೆಯಲ್ಲಿ ಮತ್ತು ನಾವು ಸಂಬಂಧ ಸಂಪರ್ಕದಲ್ಲಿ ಬರುವ ಜನರನ್ನೊಡವೆ ಪರೀಕ್ಷಿಸುವ ಶಕ್ತಿ ಮತ್ತು ನಿರ್ಣಯ ಶಕ್ತಿ ಬೇಕು ಅಚ್ಚ ಅಚ್ಚ ಕೇನಾಥೋ ಏಕ ರೀತಿ ರಸಂಭೋಗಯ್ಯೇ ಆಪ್ ಕೊಯ್ ಬುರಿ ಬಾತುತೋ ಕೇತೆ ನೈ ಹೋನ ಜನ ಏನೇನು ಹೇಳ್ತಾರೆ ಮೊದಲನೇ ಪೇಜಲ್ಲಿ ಹೇಳಿದ್ರಲ್ಲ ಬಾಬಾ ಆ ಮೊದಲು ಹೇಳಿದ್ರಲ್ಲ ಅಚ್ಚ ಅಚ್ಚ ಅಂತಾರೆ ಸಂಬಂಧ ಸಂಪರ್ಕದಲ್ಲಿ ಬರೋರು ಭಾಳ ಒಳ್ಳೆಯದು ಬಹುತಚ್ಚ ಬಹುತಚ್ಚ ಎಲ್ಲ ಹೇಳ್ತಾರೆ ಅವರು ಯಾಕೆಂದರೆ ನಾವೇನಿಲ್ಲಿ ಕೆಟ್ಟ ಮತ್ತೆ ಹೇಳಂಗಿಲ್ಲಲ್ಲ ಅವರ ಅಚ್ಚನ್ಲೇಬೇಕು ಆದರೆ ಬಾಬಾ ತಿಳಿಸ್ತಿದ್ದಾರೆ ಅಚ್ಚ ಅಚ್ಚ ಅಂತ ಹೇಳ್ತಾರೆ ಲೇಕಿನ್ ಜೋ ಸಫಲತಾಕ ಲಕ್ಷ್ಯ ರಕ್ತೆ ಹೋ ಉಸ್ಮೇ ಸಮೀಪ ಅನುಭವಕರು ಉಸ್ಕೇಲಿ ಪರಕ್ನೆಕ್ಕೆ ಶಕ್ತಿ ಅತಿ ಅವಶ್ಯಕ ಒಳ್ಳೇದು ಒಳ್ಳೇದು ಹೇಳ್ತಾರೆ ಯಾರು ರೆಗ್ಯುಲರ್ ಕ್ಲಾಸಿಗೆ ಬರೋಂಗಿಲ್ಲ ಸಹಯೋಗ ಕೊಡ್ತಾರೆ ಆದರೆ ಸಹಜ ಯೋಗ್ಯ ಆಗಂಗಿಲ್ಲ ಅವರಿಗೆ ಮುತ್ತನ್ನು ಕಲ್ಲನ್ನು ಸಪ್ರೇಟ್ ಮಾಡಲಿಕ್ಕೆ ಬರೋಂಗಿಲ್ಲ ಪವಿತ್ರತೆ ಅಂದ್ರೇನು ಅಪವಿತ್ರತೆ ಅಂದ್ರೇನು ನಿರ್ಣಯ ತಗೊಳ್ಳಂಗಿಲ್ಲ ನಿರ್ಣಯ ತೆಗೆದುಕೊಳ್ಳಂಗಿಲ್ಲ ಆದ್ದರಿಂದ ಪವಿತ್ರತೆಯನ್ನು ಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಅವರು ಹೋಲಿ ಹಂಸ ಆಗೋದಿಲ್ಲ ಅಂತ ಬಾಬಾ ಮೊದಲೇ ಹೇಳಿದರು ಕೈ ಬಚ್ಚಿ ಕೈ ಆತ್ಮಾಯಿ ನಿರ್ಣಯ ತಗೊಂಡವರು ಪರೀಕ್ಷಿಸಿ ನಿರ್ಣಯ ತಗೊಂಡವರು ಬ್ರಾಹ್ಮಣ ಜೀವನವನ್ನು ಸ್ವೀಕಾರ ಮಾಡಿಬಿಟ್ರು ಅವರು ಬರೀ ಅಚ್ಚ ಅಚ್ಚ ಅಂತ ಹೇಳಿ ಹಾಗೆ ಹೋಗ್ಬಿಡ್ತಿದ್ದಾರೆ ಬಾಬಾ ತಿಳಿಸ್ತಿದ್ದಾರೆ ಕಾರಣ ಏನು ಪರೀಕ್ಷಿಸುವ ಶಕ್ತಿ ಇನ್ನೊಂದು ಬಾಬಾ ಉದಾಹರಣೆ ಕೊಡ್ತಾರೆ ಎಷ್ಟು ಉದಾಹರಣೆ ಆಯಿತು ಅರ್ಥ ಆಗಬೇಕಲ್ಲ ನಿಮಗೆ ಅರ್ಥ ಆದ್ರೇ ಪೇಚಾನ ಅರ್ಥ ಆದ್ರೇ ಮುಂದಕ್ಕೆ ನಡೆಯ ತಗೋತೀವಿ ನಾವು ಒಂದು ಕಡೆ ಡಾಕ್ಟ್ರದ್ದು ಉದಾಹರಣೆ ಕೊಟ್ಟರು ಇನ್ನೊಂದು ಯಾವುದು ಉದಾಹರಣೆ ಕೊಟ್ಟರು ಬಾಬಾ ಡಾಕ್ಟ್ರದ್ದೇ ಎರಡು ಉದಾಹರಣೆ ಕೊಟ್ಟರು ಸರಿಯಾಗಿ ಪರೀಕ್ಷೆ ಮಾಡದೆ ಏನು ರೋಗ ಅಂತ ಫೈಂಡ್ ಔಟ್ ಮಾಡದೆ ಔಷಧಿ ಕೊಟ್ಟರೆ ಏನಾಗ್ಬಿಡ್ಬೋದು ಡಬಲ್ ಆಗಿಬಿಡ್ಬೋದು ಅನೇಕ ರೋಗ ಹುಟ್ಟಿಕೊಳ್ಬೋದು ಅಂತಂದರು ಬಾಬಾ ಇನ್ನೊಂದು ಕಡೆ ಅಂದರು ಬಾಬಾ ಮೊದಲೇ ದುರ್ಬಲ ಇದ್ದಾನೆ ಮೊದಲೇ ತಕತ್ತಿಲ್ಲ ಅವನಿಗೆ ಹೈ ಡೋಸ್ ಕೊಟ್ಬಿಟ್ರೆ ಏನಾಗ್ಬೋದು ಏನಾಗ್ಬೋದು ಹೋಗೇ ಬಿಡ್ತಾನೆ ಅವನು ಶಾಂತಿಗೆ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತದೆ ಬಾಬಾ ತಿಳಿಸ್ತಾರೆ ಈಗ ಬಾಬಾ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಮುಕ್ತಿಕ ಇಚ್ಛುಕ ಹೇ ಕೊಯ್ ಕೆಲವರು ಮುಕ್ತಿ ಬೇಕು ಅಂತ ಬರ್ತಾರೆ ಉಸ್ಕೋ ಆಪ್ ಜೀವನ್ ಮುಕ್ತಿ ಅವ್ರ ಮುಕ್ತಿ ದೋನೋ ಬಿ ದೇದೋ ವಹ ರುಚಿ ನಹಿ ರಕ್ಕೇಗ ಅವನು ಬಂದಿರೋದು ಯಾತಕ್ಕೋಸ್ಕರ ಮುಕ್ತಿ ಬೇಕಂತ ನೀವು ಜೀವನ್ ಮುಕ್ತಿನೂ ಹೇಳೋದು ಮುಕ್ತಿನೂ ಹೇಳೋದು ಆವಾಗ ಅವನಿಗೆ ರುಚಿಸುವುದಿಲ್ಲ ಇನ್ನೊಂದು ಉದಾಹರಣೆ ಪಾನಿ ಕಿ ಪ್ಯಾಸ್
ಹೋಕರ ಹೆಂಗೆ ನೀರು ಬೇಕು ರೀ, ನನಗೆ ನೀರು ಬೇಕು ಅಂತ ಬರ್ತಾನೆ. ನಾವು 36 ಪ್ರಕಾರಕ ಭೋಜನ ದೇದು, ಅವನಿಗೆ ಬಾಯಾರಿಕೆ ಆಗಿದೆ, ಅವನಿಗೆ ನೀರು ಬೇಕಾಗಿದೆ. ನೀವು 36 ಪ್ರಕಾರದ ಪಂಚಭಕ್ಷ ಪ್ರಮಾಣ ಕೊಟ್ಟರೆ ಏನಾಗ್ತದೆ ಹೇಳಿ. ವಹ ಸಂತುಷ್ಟ ಪಾನೀಯಕ್ಕೆ ಬೂಂದಿಸಿ ಹೀ ಹೋಗ. ಬಾಯಾರಿದ್ದವನಿಗೆ ಸಂತುಷ್ಟ ಆಗೋದು ಯಾವುದರಿಂದ, ತೃಪ್ತಿ ಸಿಗೋದು ಯಾವುದರಿಂದ? ಒಂದು ಹನಿ ನೀರು ಕೊಟ್ಟಾಗ. ನಾಕಿ ಭೋಜನಿಸಿ ತೋ ಮುಕ್ತಿಕೆ ಇಚ್ಛಕ್ಕೋ ಇಚ್ಛುಕ್ಕೋ ಪರಕಕರ್ ಅಗರ್ ಉಸ್ಕೋ ಮುಕ್ತಿಕೆ ಬಾರಿ ಮೇ ಸ್ಪಷ್ಟೀಕರಣದು. ಮುಕ್ತಿ ಬೇಕಂತ ಬಂದಿರ್ತಾನಲ್ಲ, ಮುಕ್ತಿಯ ಅಂದರೆ ಏನು ಅನ್ನೋದರಲ್ಲೇ ಸ್ಪಷ್ಟೀಕರಣ ಕೊಡಿ. ಉಸ್ಕಿ ಇಚ್ಛಾ ಬಿ ಬಡೇಗಿ, ಅವ್ರದ್ದು ಇಚ್ಛೆ ಏನಾಗ್ತದೆ ಅವಾಗ ವೃತ್ತಿ ಆಗ್ತದೆ. ಚಲೋ ಹೇಳಿದ್ರು ಇವರು. ಅಷ್ಟೊತ್ತಿಗೆ ಜೀವನ್ ಮುಕ್ತಿ ಮೇ ಪರಿವರ್ತನ್ ಬಿ ಹೋ ಜಾಯ. ಹಿಂಗೆ ನಾವು ಹೇಳಿಕ್ಕೆ ಹೋಗ್ಬಾರ್ದು ಜೀವನ್ ಮುಕ್ತಿಯ ಬಗ್ಗೆ ಅಲ್ವಾ. ಕೆಲವರು ಇರ್ತಾರೆ, ನಮಗೆ ಜನ್ಮ ಮರಣ ಚಕ್ರನೇ ಬೇಡ, ನಾವೆಲ್ಲೋ ಬಿಡಬೇಕು, ಪರಂಧಾಮಕ್ಕೆ ಹೋಗ್ಬಿಡ್ಬೇಕು. ಅವರಿಗೆ ಸ್ವರ್ಗದ ಬಗ್ಗೆ ವರ್ಣನೆ ಮಾಡಬೇಡಿ ಅಲ್ವಾ. ಹಾಂ, ಹಾಗಾದ್ರೆ ಮುಕ್ತಿ ಹೆಂಗೆ ಪಡಿಬೇಕು? ಜಗತ್ತಿನಿಂದ, ದೇಹದಿಂದ, ಸಂಬಂಧದಿಂದ, ಕರ್ಮ ಲೆಕ್ಕದಿಂದ ಎಲ್ಲ ಹೆಂಗೆ ಬಿಡುಗಡೆ ಆಗಬೇಕು ನಾವು? ಹಂಗಾದರೆ ಪರಂಧಾಮಕ್ಕೆ ಹೆಂಗೆ ಹೋಗ್ಬೋದು? ಇದನ್ನೇ ಅವರಿಗೆ ತೃಪ್ತಿಯಾಗುವಂಗೆ ಶಿಕ್ಷಣ ಕೊಡಬೇಕು ಅವರಿಗೆ. ಮುಂದಕ್ಕೆ ನಾವು ಸ್ವರ್ಗದಲ್ಲಿ ಬರ್ತೀವಿ ಅಲ್ಲಿ ಹಂಗೆ ಏನು ಹೇಳಲಿಕ್ಕೆ ಹೋಗ್ಬಾರ್ದು. ಇದು ಪಕ್ಕ ಇತ್ತಂದರೆ ಆಟೋಮೆಟಿಕಲಿ ಅವರು ಜೀವನ್ ಮುಕ್ತಿ ಮೇ ಪರಿವರ್ತನ್ ಬಿ ಹೋ ಜಾಯಂಗೆ. ಕಿಸ್ಕೋ ಧಾರಣ ಕರ್ನೇಕಿ ಬಾತೆ ಸುನನ ಅಚ್ಚ ಲಗ್ತಾ ಹೇ. ಕೆಲವರಿಗೆ ಧಾರಣೆ ಮಾತು ಭಾಳ ಇಂಟ್ರೆಸ್ಟ್. ಧಾರಣೆ ಮಾತಂದ್ರೇನು? ನಾವು ಸ್ಟ್ರೆಸ್ ಫ್ರೀ ಹೆಂಗಿರೋದು, ಮನಸ್ಸನ್ನು ಶಾಂತ ಹೆಂಗಿಟ್ಕೋಬೇಕು, ಆಮೇಲೆ ಧೈರ್ಯವಾಗಿ ಹೆಂಗಿರಬೇಕು, ಮೌಲ್ಯಗಳನ್ನು ಯಾವ ಸಮಯದಲ್ಲಿ ಹೆಂಗೆ ಬೆಳೆಸ್ಕೋಬೇಕು, ಇದೆಲ್ಲ ಕೆಲವರಿಗೆ ಭಾಳ ಇಷ್ಟ. ನೀವು ಆತ್ಮ ಪರಮಾತ್ಮ ಹೇಳಬೇಡಿ ಅವ್ರಿಗೆ. ಅವ್ರಿಗೆ ಏನೇನು ಬೇಕು? ಅವ್ರಿಗೆ ಧಾರಣೆ ಮಾಡೋದು, ನಾವು ಸ್ಟ್ರೆಸ್ ಫ್ರೀ ಆಗಿರ್ಬೇಕಾದ್ರೆ ಏನು ಮಾಡಬೇಕು ಇವೆಲ್ಲ ಕೇಳ್ತಾರೆ. ಧಾರಣೆ ಮಾಡಲಿಕ್ಕೆ ಬೇಕಾಗುವಂಥ ಪಾಯಿಂಟ್ಸ್ ಅಚ್ಚಲಾಗ್ತಾ ಹೇ. ಉಸ್ಕೋ ಆಪ ಕಲ್ಪ 5,000 ವರ್ಷ ಕಾ ಹೇ, ಗೀತಾ ಕಾ ಭಗವಾನ್ ಕೌನ್ ಯಹ ಬತಾನ ಶುರು ಕರೆದು ಅವ್ರಿ ಇಂಟ್ರೆಸ್ಟ್ ಖತಮ ಜಾಯಗ. ಅವರಿಗೆ 5,000 ವರ್ಷದ್ದು ನಾವು ಸೃಷ್ಟಿ ನಾಟಕವನ್ನು ಎಸ್ಮೇಷನ್ ಮಾಡಲಿಕ್ಕೆ ಶುರು ಮಾಡೋದು, ಗೀತೆ ಭಗವಂತ ಶಿವಬಾಬಾ ಶ್ರೀಕೃಷ್ಣ ಅಲ್ಲ, ಶಿವಬಾಬನೇ ನುಡಿಸುವಂಥದ್ದೇ ಭಗವಾನ್ ವಾಚ್, ಅದೇ ಭಗವದ್ಗೀತೆ ಅಂತ ನಾವು ಸಿದ್ಧ ಮಾಡಲಿಕ್ಕೆ ಹೋದರೆ ಅವರೇನಂತಾರೆ? ಕೃಷ್ಣಾರೇ ಹೇಳ್ಕೊಳ್ಳಿ, ಶಿವಬಾಬರು ಹೇಳ್ಕೊಳ್ಳಿ, ನಮ್ಗೆ ಹಾಕ್ಬೇಕು, ನಮ್ಮ ಮೊದಲೇನು ಬೇಕು? ಅವ್ರಿಗೆ ಲೈಫಲ್ಲಿ ಕೆಲವು ಧಾರಣೆ ಬೇಕಾಗಿದೆ, ಶಾಂತಿ ಬೇಕು, ರಿಲ್ಯಾಕ್ಸ್ ಆಗಬೇಕು, ಏನೇ ಬೇಕಾಗ್ತದೆ ಅವರಿಗೆ ಅದೆಲ್ಲ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವರು ಆ ಸಮಯದಲ್ಲಿ ಇಷ್ಟಪಡೋಂಗಿಲ್ಲ. ಇಸ್ಲಿಯೇ ಸೇವಾ ಮೇ ಬಿ, ಸೇವಾ ಮೇ ಬಿ ಆತ್ಮಕ್ಕೆ ಸ್ಥಿತಿ ಉಸ್ಕಿ ಅವಸ್ಥಾ ಕ್ಯಾ ಹೇ, ಉಸ್ಕೋ ಪರಕ್ನ ಅವಶ್ಯಕ. ಸೇವೆ ಮಾಡುವಾಗ ಆತ್ಮದ ಸ್ಥಿತಿ ಏನು, ಆತ್ಮನ ಅವಸ್ಥೆ ಹೇಗಿದೆ, ಸಾರಿ ಆಸ್ಥಾ ಕ್ಯಾ ಹೇ, ಅವಸ್ಥೆ ಅಲ್ಲ, ಆಸ್ಥಾ ಅಂದರೆ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಇಚ್ಛೆ. ಅವರ ಸ್ಥಿತಿ ಏನು, ಅವರಿಗೆ ಏನು ಇಚ್ಛೆ ಇದೆ, ಅದನ್ನು ಪರೀಕ್ಷೆ ಮಾಡೋದು ಭಾಳ ಭಾಳ ಅವಶ್ಯಕತೆ ಇದೆ. ತೋ ಸೇವಾ ಮೇ ಸಫಲಾಗ್ತಾಕ ಆಧಾರ್ ಕಿಸ್ ಶಕ್ತಿ ಪರಹುವ. ಹಾಗಾದರೆ ಸೇವೆಯಲ್ಲಿ ಸಫಲತೆ ಸಿಗುವುದು ಯಾವ ಆಧಾರದ ಮೇಲೆ? ಪರಜ್ಞೆಕ್ಕೆ ಶಕ್ತಿ ಚಾಯಿ. ಎಷ್ಟು ಪಾಯಿಂಟ್ ಆಯಿತು. ಕೆಲಸ ಮಾಡುವಾಗ ಆತ್ಮಗಳನ್ನು ಪರೀಕ್ಷಿಸಬೇಕು, ನಾವು ಮಾಡುವ ಕಾರ್ಯ ಸೇವಾ ಅದನ್ನು ಪರೀಕ್ಷಿಸಬೇಕು, ಆಮೇಲೆ ಸಂಬಂಧ ಸಂಪರ್ಕದಲ್ಲಿ ಬರೋರಿಗೆ ಅವ್ರಿಗೆ ಏನು ಬೇಕಾಗಿದೆ
ಎಷ್ಟೋ ಶಕ್ತಿಶಾಲಿ ಇದ್ದಾರೆ, ಅವ್ರಿಗೆ ಯಾವುದು ಇಚ್ಛೆ ಇದೆ, ಅವರ ಮನಸ್ಥಿತಿ ಏನು ಅಲ್ವಾ, ಎಲ್ಲನೂ ಅವರ ಮೂಡೇನು, ಇವ್ರಿಗೆ ಎಷ್ಟು ಡೋಸ್ ಕೊಡ್ಬೋದು, ವಾಯುಮಂಡಲ ಏನು, ಅವ್ರಿಗೆ ಎಷ್ಟು ಸಮಯ ಇದೆ ಈಗ, ಎಲ್ಲವನ್ನು. ಮತ್ತು ಅವ್ರಿಗೀಗ ಇಂಟ್ರೆಸ್ಟ್ ಇದೆಯಾ, ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವರಿಗೆ ಕೆಲವು ಮೌಲ್ಯಗಳನ್ನು ಧಾರಣೆ ಮಾಡಬೇಕು, ನನ್ನಲ್ಲಿ ಇಂಥ ಗುಣ ಬರಬೇಕು ಅಂತ ಇಚ್ಛೆ ಇಟ್ಕೊಂಡು ಬಂದಿರ್ತಾರೆ. ನಾವು ಅವರಿಗೆ ಗೀತೆಯ ಭಗವಂತನ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದರೆ ಏನಾಗ್ಬೋದು, 5000 ವರ್ಷದ್ದು ನಾವು ಚರಿತ್ರೆಯನ್ನು ಹೇಳ್ತಾ ಕುಂತರೆ ಏನಾಗ್ಬೋದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರನ್ನು ಪರೀಕ್ಷಿಸುವ ಶಕ್ತಿ ಇದ್ದಾಗನೇ ಸೇವೆಯಲ್ಲಿ ಸಫಲತೆ ಸಿಗ್ತದೆ. ಚಾಹೆ ಇದು ನಮ್ಮದು ಬ್ರಾಹ್ಮಣ ಜೀವನದಲ್ಲಿ ಆಯಿತು, ಲೌಕಿಕದಲ್ಲಿಯೂ ಏನು ಬೇಕು, ಲೌಕಿಕ ಜೀವನದಲ್ಲಿ ಚಾಹೆ ಅಜ್ಞಾನಿ ಆತ್ಮ ಒಂಕಿ ಸೇವಾ, ಚಾಹೆ ಸೇವಾ ಸಾತ್ವಿ ಒಂಕಿ ಸೇವಾ, ದೋನೊಮೇ ಸಫಲತಕ್ಕ ಆಧಾರ್ ಏಕೇ ಹೇ. ನಾವು ಅಜ್ಞಾನಿ ಆತ್ಮಗಳ ಸೇವೆ ಮಾಡುವಾಗ ಮತ್ತು ನಮ್ಮ ಜೊತೆಗಿದ್ದವರಿಗೆ ಸೇವೆ ಮಾಡುವಾಗ, ಜೊತೆಗಿದ್ದವರಿಗೆ ಸೇವೆ ಮಾಡುವಾಗಲೂ ನಮ್ಮ ಹತ್ರ ಪರೀಕ್ಷಿಸುವ ಶಕ್ತಿ, ನಿರ್ಣಯ ಶಕ್ತಿ ಬೇಕು. ಅಜ್ಞಾನಿ ಆತ್ಮಗಳ ಸೇವೆ ಮಾಡುವಾಗಲೂ ಪರೀಕ್ಷಿಸುವ ಶಕ್ತಿ ಬೇಕು. ತೋ ಹೋಲಿ ಹಂಸಿಕ್ಕಿ ವಿಶೇಷತ ಸಮಸ್ಯೆ ಪಹಲೆ ಪರಕ್ನೆಕ್ಕೆ ಶಕ್ತಿ ಕೋಪಡ. ಪಹಲೆ ವಿಶೇಷತ ಕ್ಯಾ ಹೇ, ಹೋಲಿ ಹಂಸಕ ಪರಕ್ನೆಕ್ಕೆ ಶಕ್ತಿ, ಪರಕ್ನೆಕ್ಕೆ ಶಕ್ತಿ ಯಥಾರ್ಥ ಹೇ, ಶ್ರೇಷ್ಠ ಹೇ, ನಿರ್ಣಯ ಭೀ ಯಥಾರ್ಥ ಹೋಗಾ, ಆಪ್ ಜಿಸ್ಕೋ ಜೋ ದೇನಾ ಚಾತೆ ಹೀ ವಹ ಉಸ್ಮೇ ಗ್ರಹಣ ಕರ್ನೆಕ್ಕೆ ಶಕ್ತಿ ಸ್ವತಃ ಹೋಗಿ. ನಾವು ಕರೆಕ್ಟಾಗಿ ಪರೀಕ್ಷೆ ಮಾಡಿದರೆ ಮತ್ತೆ ಏನು ನಾವು ನಿರ್ಣಯ ತಗೋತೀವಲ್ಲ, ಆ ನಿರ್ಣಯದಿಂದ ಆ ಆತ್ಮಕ್ಕೆ ಏನು ಗ್ರಹಣ ಆಗಬೇಕು ಅದು ಆಟೋಮೆಟಿಕಲಿ ಆ ಶಕ್ತಿನೂ ಆತ್ಮಕ್ಕೆ ಬಂದ್ಬಿಡ್ತದೆ. ತೋ ಕ್ಯಾ ಬನ್ ಜಾಯಿಂಗೆ, ಈ ಟೈಪ್ ನಡ್ಕೊಂಡ್ರೆ ನಮ್ಮ ಸೇವಾ ಕ್ಷೇತ್ರ, ಸಂಬಂಧದ ಕ್ಷೇತ್ರ, ಹೊರಗಿನ ಆತ್ಮಗಳ ಜೊತೆಗಿರ್ಬೋದು, ನಮ್ಮ ಜೊತೆಗಿರೋರ ಜೊತೆಗಿರ್ಬೋದು, ಏನು ಸಿಗ್ತದೆ ನಮಗೆ, ಬಾಬಾ ಅಂತಾರೆ ನಂಬರ್ 1 ಸಫಲತಾ ಮೂರ್ತಿ, ನಂಬರ್ 1 ಸಫಲತಾ ಮೂರ್ತಿ. ನಮ್ಮ ಜೊತೆಗಿರೋರ ಜೊತೆಗೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಿಮ್ಮ ಕಾರ್ಯ ಜಗತ್ತಲ್ಲಿ ಬರುವ ಮನುಷ್ಯಾತ್ಮರ ಜೊತೆಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಆವಾಗ ನಂಬರ್ 1 ಸಫಲತಾ ಮೂರ್ತಿ. ಆದ್ದರಿಂದ ನಂಬರ್ 1 ಸಫಲತಾ ಮೂರ್ತಿ ಯಾರಂತ ಗೊತ್ತಾಯ್ತಲ್ವಾ, ತೋ ಚಾಹೆ ಸೇವಾಮಿ, ಚಾಹೆ ಸಂಬಂಧಮೇ, ಲಕ್ಷ್ಯಕ್ಕೂ ಪ್ರಾಪ್ತ ಕರ್ನೆ ಕೇಳಿಯೇ ಇಸ್ ಲಕ್ಷ್ಯಕ್ಕೂ ಧಾರಣ ಕರು, ಅದು ಸೇವೆಯಲ್ಲಿರ್ಬೋದು ಅಥವಾ ಎಲ್ಲ ಸಂಬಂಧದಲ್ಲಿರ್ಬೋದು. ಲಕ್ಷ್ಯ ಏನು ನಮ್ಮದು, ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಈ ಲಕ್ಷಣವನ್ನು ಧಾರಣೆ ಮಾಡಿ. ಯಾವ ಲಕ್ಷಣ, ಪರೀಕ್ಷಿಸುವ ಶಕ್ತಿ ಮತ್ತು ನಿರ್ಣಯ ಶಕ್ತಿ. ಪರೀಕ್ಷಿಸುವ ಶಕ್ತಿ ಅಂದರೆ ಪೆಹಚಾನನ, ಪೆಹಚಾನಕ್ಕೆ ಬಾದ ಬಾಬಾ ಹೇಳ್ತಾರೆ ನಿರ್ಣಯ ತಗೊಳ್ತೀವಿ. ಆದ್ದರಿಂದ ಈ ಲಕ್ಷಣವನ್ನು ಧಾರಣೆ ಮಾಡಿದರೆ ನಾವು ನಂಬರ್ 1 ಸಫಲತಾ ಮೂರ್ತಿ. ಅಂದರೆ ಬಾಬಾ ಕೆಲವೊಮ್ಮೆ ಸೇವಾಮೆ ಅನ್ನುವಲ್ಲಿ ಏನು ಮಾಡಿದಾರೆ ಅಂತಂದರೆ ಕಾರ್ಯಮೆ ಅಂತ ಶಬ್ದನೂ ಬಳಸಿದ್ದಾರೆ. ಸೇವಾಮೆ ಅನ್ನುವಾಗ ಕಾರ್ಯದಲ್ಲಿ, ಅಂದರೆ ಬ್ರಾಹ್ಮಣರ ಕಾರ್ಯ, ಬ್ರಾಹ್ಮಣರು ಮಾಡೋ ಪ್ರತಿಯೊಂದು ಕರ್ಮನೇ ಅದು ಸೇವೆನೇ. ಹಾಗಾಗಿ ಸೇವೆಯಲ್ಲಿರ್ಬೋದು ಅಥವಾ ಸಂಬಂಧದಲ್ಲಿರ್ಬೋದು, ಇದೆರಡು ಶಕ್ತಿಯನ್ನು ನಮ್ಮ ಲೈಫಲ್ಲಿ ಧಾರಣೆ ಮಾಡಬೇಕು. ತೋ ಸಾರೇ ದಿನ್ಮೆ ಏ ಚಕ್ರಕರು, ಸಾರೇ ದಿನಕ್ಕೆ ದಿನಚರಿಮೆ ಪರಕ್ನೆಕ್ಕೆ ಶಕ್ತಿ ಕಹಾ ತಕ್ಕ ಯಥಾರ್ಥ ಹೊಯಿ, ಕಹಾ ಕರೆಕ್ಷನ್ ಎಡಿಷನ್ ಕರ್ನೆಕ್ಕೆ ಅವಶ್ಯಕತಾ ರಹಿ, ಅಂದರೆ ಪರೀಕ್ಷಿಸುವಂಥ ಶಕ್ತಿ, ಪೆಹಚಾನಕ್ಕೆ ಶಕ್ತಿ,
ಎಷ್ಟರ ಮಟ್ಟಿಗೆ ನನ್ನ ಹತ್ರ ಇದೆ, ಇದರಲ್ಲಿ ಏನಾದರೂ ಕರೆಕ್ಷನ್ ಎಡಿಷನ್ ಮಾಡುವ ಅವಶ್ಯಕತೆ ಇದೆಯಾ, ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಳಿ ಅಂತ ಬಾಬಾ ತಿಳಿಸ್ತಾರೆ. ಇಲ್ಲಾಂದರೆ ಕರ್ಣಕ್ಕೆ ಬಾದ ಕರೆಕ್ಷನ್ ಮಾಡೋದೆಲ್ಲ ಮಾಡಿ ಆಮೇಲೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಮತ್ತೆ ಕರೆಕ್ಷನ್. ಆದ್ದರಿಂದ ದಿವ್ಯ ಬುದ್ಧಿಯ ವರದಾನ ಬಾಬಾ ಎಲ್ಲರಿಗೂ ಕೊಟ್ಟಿದ್ದಾರೆ. ಚಾಹೆ ಸಮಸ್ಯಾಕ್ಕೆ ವಶ್, ಚಾಹೆ ಸಮಯ ಅವ್ರ ಪರಿಸ್ಥಿತಿಗೆ ವಶ್, ಕೋಯಿ ಆತ್ಮ ಒಂಕೆ ಸಂಘಕ್ಕೆ ವಶ್, ಮಾಯಾದ್ವಾರ ಮನ್ಮತಕ್ಕೆ ವಶ್, ಆ ಸಮಯದಲ್ಲಿ ಎಲ್ಲ ಪರವಶ ಆಗಿರ್ತಾರೆ. ಯಾವಾಗ ಸಮಯಕ್ಕೆ ವಶ ಆದರೆ, ಪರಿಸ್ಥಿತಿಗೆ ವಶ ಆದರೆ, ಸಂಘದ ಪ್ರಭಾವಕ್ಕೆ ವಶ ಆದರೆ, ಮನ್ಮತದ ಪ್ರಭಾವಕ್ಕೆ ವಶ ಆದರೆ ಅವರು ಪರವಶ. ಇವೆಲ್ಲ ಪ್ರಭಾವದಿಂದ ಜಬ್ ಹಲ್ಕಾ ಹೋ ಜಾತಾ ಹೇ ಫಿರ್ ದಿವ್ಯ ಬುದ್ಧಿ ಅಪ್ನ ಕಾಮ್ ಕರ್ತಿ ಹೇ. ಯಾವುದಕ್ಕೂ ನಾವು ವಶ ಇರಬಾರ್ದು. ಒಂದ ಸಮಸ್ಯೆಗೆ ವಶ, ಸಮಯಕ್ಕೆ ವಶ, ಪರಿಸ್ಥಿತಿಗೆ ವಶ, ಆತ್ಮಗಳ ಸಂಘಕ್ಕೆ ವಶ, ಮಾಯ ಮನ್ಮತಕ್ಕೆ ವಶ ಆಗಿಬಿಟ್ರೆ ದಿವ್ಯ ಬುದ್ಧಿ ವರ್ಕ್ ಮಾಡೋಂಗಿಲ್ಲ. ಇವೆಲ್ಲ ವಶದಿಂದ, ಇವೆಲ್ಲದರ ಪ್ರಭಾವದಿಂದ ಜಬ್ ಹಲ್ಕಾ ಹೋ ಜಾತಾ ಹೇ ಫಿರ್ ದಿವ್ಯ ಬುದ್ಧಿ ಅಪ್ನ ಕಾಮ್ ಕರ್ತಿ ಹೇ. ಜಿಸ್ಕೋ ಆಪ್ ಲೋಗ್ ಕೇತೆ ಹೋ ಜೋಶ್ ಸೆ ಹೋಶ್ ಮೇ ಆಗಯೇ. ಜೋಶ್ ಅಂದರೆ ವಶ ಆಗೋದು, ಹೋಶ್ ಅಂದರೆ ಅದರ ಪ್ರಭಾವದಿಂದ ಮುಕ್ತ ಇದ್ದು ದಿವ್ಯ ಬುದ್ಧಿ ಜಾಗೃತ ಅವಸ್ಥೆಯಲ್ಲಿದ್ದರೆ ಅದು ಹೋಶ್. ಬಾಬಾ ಹೇಳ್ತಾರೆ ಫಿರ್ ಮೆಹಸೂಸ್ ಹೋತಾ ಹೇ ಯಹ ಕರೆಕ್ಷನ್ ವಾ ಎಡಿಷನ್ ಹೋನಿ ಚಾಹಿಯೇ ತಿ ಕರ್ನಿ ಹಿ ಕರ್ನಿ ಹೇ ಲೇಕಿನ್ ರಿಜಿಸ್ಟರ್ ಮೇ ಕರ್ಮೋ ಕಾ ಹಿಸಾಬ್ಕೆ ಕಿತಾಬ್ ಮೇ ದಾಗ್ ನಹಿ ಲೇಕಿನ್ ಬಿಂದಿ ತೊ ಪಡ್ ಗಯಿ ನಾ ಬಿಲ್ಕುಲ್ ಸಾಫ್ ತೊ ನಹಿ ರಹಾ ನಾ ಇಸ್ಲೇ ಕಾ ಜಾತಾ ಕರ್ಮೋ ಕಿ ಲೀಲಾ ಅತಿ ಗುಹೆ ಹೇ. ಮಾಡೋದೆಲ್ಲ ಮಾಡಿ ಮತ್ತೆ ಹೋಶಲ್ಲಿ ಬಂದರೆ ಮತ್ತೆ ರಿಯಲೈಸ್ ಆದರೆ ಬಾಬಾ ಹೇಳ್ತಾರೆ ನಮ್ಮದೊಂದು ಪ್ರತಿಯೊಂದು ಕರ್ಮದ ಲೆಕ್ಕಾಚಾರದ ಪುಸ್ತಕ ಇದೆಯಲ್ಲ ಅದರಲ್ಲಿ ಏನು ದೊಡ್ಡ ಕಲೆ ಬಿದ್ದಂಗಾಗಿಲ್ಲ, ಅದು ಸಣ್ಣ ಒಂದು ಬಿಂದು ಬಿದ್ದಂಗಾದರೆ ನೀವು ನೀಟಾಗಿ ನೋಟ್ಸ್ ಬರೆದಿರ್ತೀರಿ, ನೋಡು ಒಂದು ಹನಿ ಇಂಕ್ ಬಿತ್ತಂತ ತಿಳ್ಕೊಳ್ಳಿ. ದೊಡ್ಡ ಕಲೆ ಅಲ್ಲ, ಆದರೆ ಒಂದು ಬಿಂದಿ ಪಡುಗೈ ಆವಾಗ ನಾವು ಅಂತೀವಿ ಬಿಲ್ಕುಲ್ ಸಾಫ್ ತೊ ನಹಿರ. ಅದಕ್ಕೆ ಬಾಬಾ ತಿಳಿಸ್ತಾರೆ ಕರ್ಮದ ಲೀಲೆ ಬಹಳ ಗುಹ್ಯ ಇದೆ. ಅದರಲ್ಲಿಯೂ ಟೀಚರ್ಸ್ ತೊ ಕರ್ಮೋಂಕಿ ಲೀಲಾಕ್ಕೂ ಅಚ್ಚಿ ರೀತಿ ಜಾನ್ಗೈ ಹೇ. ಟೀಚರ್ಸ್ ಸಾರಾ ದಿನ ಕ್ಯಾ ಗೀತ ಗಾತಿವೋ, ವಾ ಮೆರೆ ಶ್ರೇಷ್ಠ ಕರ್ಮೋಂಕಿ ಲೀಲಾ, ಕರ್ಮೋಂಕಿ ಗಹನ್ ಗತಿ ಕಿ ಲೀಲಾ ನಹಿ, ವಾ ಕರ್ಮದ ಗತಿಯ ಕರ್ಮದ ಆಳವಾದಂಥ ಗತಿಯ ಲೀಲೆಯೇ ಅಂತ ನಾವು ಟೀಚರ್ಸ್ ಗೀತೆ ಹಾಡಂಗಿಲ್ಲ. ವಾ ನಂದೆಂಥ ಶ್ರೇಷ್ಠ ಕರ್ಮ, ಶ್ರೇಷ್ಠ ಕರ್ಮಕ್ಕೆ ಲೀಲ. ಜಗತ್ತಿನ ಜನ ಏನು ಮಾಡ್ತಾರೆ ಬಾಬಾ ಹೇಳ್ತಾರೆ ದುನಿಯಾ ವಾಲೆ ಹರ ಕರ್ಮ ಮೇ ಹರ ಕದಂ ಮೇ ಕರ್ಮೋ ಕೋಹಿ ಕೂಟುತ್ತೆ ರಹತೆ ಹಾಯ್ ಮೇರೆ ಕರ್ಮ. ಲೌಕಿಕ ಜನ ಅಯ್ಯೋ ನನ್ನ ಕರ್ಮನೇ ಅಂತ ಕರ್ಮವನ್ನು ಬೈತಾ ಇರ್ತಾರೆ. ಆಪಕ ಹೆಂಗೆ ವಾ ಮೆರಾ ಶ್ರೇಷ್ಠ ಕರ್ಮ, ಎಂಥ ಒಂದು ಶ್ರೇಷ್ಠ ಕರ್ಮ ಮಾಡಿ ನಾನು ಹುಟ್ಟಿದ್ದೀನಿ, ಎಂಥ ಭಾಗ್ಯ ಇದು, ಎಂಥ ಕರ್ಮದ ಲೀಲೆ ಎಷ್ಟು ಫೈನ್ ಇದೆ ಅಂತ ನಾವು ಟೀಚರ್ಸ್ ಗಾಯನ ಮಾಡ್ತೀವಿ. ಅಬಿ ಇಸ್ಮೆ ಅವರಾಗೆ ಬಡು ಸದಾ ವಾ ಶ್ರೇಷ್ಠ ಕರ್ಮ ಹೋ. ಸಾಧಾರಣ ಕರ್ಮನೇ ವಾ ಶ್ರೇಷ್ಠ ಕರ್ಮ, ವಾ ಮೇರೆ ಶ್ರೇಷ್ಠ ಕರ್ಮಂಕಿ ಲೀಲಾ, ಕರ್ಮಂಕೋ ಕೂಟ್ನ ತೊ ಕಥಂ ಹೋ ಗಯನ, ಶ್ರೇಷ್ಠ ಕರ್ಮಮೇ ಕರ್ಮ ಹೋ ಇಸ್ಮೆ ಅಂಡರ್ಲೈನ್ ಕರ್ಣ. ವಾ ನನ್ನ ಶ್ರೇಷ್ಠ ಕರ್ಮಮೇ, ಆ ಶ್ರೇಷ್ಠ ಕರ್ಮಕ್ಕೆ ಅಂಡರ್ಲೈನ್ ಹಾಕ್ರಿ. ಕರ್ಮವನ್ನು ಬೈಯುವಂಥದ್ದು ದೂರ ಆಗಿದೆ ಅಲ್ವಾ. ಅಗರ್ ಮಾಸ್ ಕರ್ಮ ಹೇ ಸಾರಿ ಮಿಕ್ಸ್ ಕರ್ಮ ಹೇ, ಸಾಧಾರಣ ಬಿ ಹೇ ಶ್ರೇಷ್ಠ ಬಿ ಹೇ. ಒಂದು ವೇಳೆ ಕರ್ಮದಲ್ಲಿ ಮಿಕ್ಸ್ ಇತ್ತಂದರೆ ಸಾಧಾರಣ ಕರ್ಮನೇ ಇದೆ ಶ್ರೇಷ್ಠ ಕರ್ಮನೇ ಇದೆ, ಆವಾಗ
ಸಫಲತಾ ಭೀ ಮಿಕ್ಸ್ ಹೋ ಜಾತಿ ಹೈ. ಬಾಬಾ ತಿಳಿಸ್ತಾರೆ, ಕೆಲವೊಮ್ಮೆ ಸಾಧಾರಣ ಕರ್ಮ, ಕೆಲವೊಮ್ಮೆ ಶ್ರೇಷ್ಠ ಕರ್ಮ, ಹೀಗೆ ಕರ್ಮ ಮಿಕ್ಸ್ ಆಯ್ತಂದರೆ ಸಫಲತೆಯೂ ಮಿಕ್ಸ್ ಆಗಿ ಸಿಗ್ತದೆ. ಅಭಿ ವಿಶೇಷ ಅಟೆನ್ಷನ್ ಎಹದೇನ ಸಾಧಾರಣ ತಾಕೋ ವಿಶೇಷತಾಮೆ ಪರಿವರ್ತನಕರು. ಸಾಧಾರಣತೆಯನ್ನು ವಿಶೇಷತೆಗೆ ಪರಿವರ್ತನೆ ಮಾಡಿ. ಇವತ್ತಿನ ಮುರಳಿಯ ಶಿರೋನಾಮೆ ಮರಿಬೇಡ್ರಿ. ಏನಂದರೆ ಬಾಬಾ, ಹೋಲಿ ಹಂಸಕ್ಕೆ ವಿಶೇಷತಾನೆ. ಮೊದಲನೇ ಭಾನುವಾರ ಸ್ವಚ್ಛತಾ ಪವಿತ್ರತಾ, ಈ ಬಾರಿ ವಿಶೇಷತಾ. ಆದ್ದರಿಂದ ಬಾಬಾ ತಿಳಿಸ್ತಾರೆ, ಸಾಧಾರಣತೆಯನ್ನು ವಿಶೇಷತೆಗೆ ಪರಿವರ್ತನೆ ಮಾಡಿ. ಇಸ್ ಪರ್ ಬಿ ಕಬಿ ಸುನಾಯಂಗೆ. ಇದಕ್ಕೆ ಸಂಬಂಧಪಟ್ಟು ಇನ್ನೊಮ್ಮೆ ಹೇಳ್ತೀನಿ. ಭಾರತದ ಹರೇಕಕ್ಕೆ ರೋಜಿಕ್ಕೆ ದಿನಚರಿಮೆ ಕ್ಯಾ ಕ್ಯಾ ದೇಖ್ತೀನಿ. ಸಾಧಾರಣತಾ ಕಿತನಿ ಹೇ, ವಿಶೇಷತಾ ಕಿತನಿ ಹೇ, ಎ ರಿಸಲ್ಟ್ ದೇಖ್ತಿರತ್ತೆ. ಬಾಬಾ ಮಕ್ಕಳ ದಿನಚರ್ಯದಲ್ಲಿ ನೋಡ್ತಿದ್ದಾರೆ, ಸಾಧಾರಣತೆ ಎಷ್ಟಿದೆ, ವಿಶೇಷತೆ ಎಷ್ಟಿದೆ, ಇದರ ಫಲಿತಾಂಶವನ್ನು ಬಾಬಾ ನೋಡ್ತಾ ಇದ್ದಾರೆ. ಬಾಪ್ತದಗೆ ಪಾಸ್ ದೇಖ್ನಕ್ಕೆ ಸಾಧನ ಇತನೇ ಹಿ ಜೋ ಏಕೆ ಸಮಯ ದೇಶ ವಿದೇಶಕ್ಕೆ ಸಭಿ ಬಚ್ಚೋಕು ದೇಖ ಸಕ್ತಿ. ಇದು ಎಂಥ ಟಿ ವಿ ಇರ್ಬೋದು, ಇಂಥ ಒಂದು ಸಾಧನೆ ಇದೆ ಬಾಬನ ಹತ್ರ. ದೇಶ ವಿದೇಶದ ಎಲ್ಲ ಮಕ್ಕಳನ್ನು ಒಮ್ಮೆಲೆ ನೋಡ್ಬೋದು. ಅಲಗಲಗ ನೋಡುವಂಥ ಅವಶ್ಯಕತೆ ಇಲ್ಲ. 5 ಮಿನಿಟ್ ಮೇ ಸಬಕಾ ಪತಾ ಲಗ ಜಾತಾ ಹೇ. ಬಚ್ಚೊಂಕೆ ವಾ ವಾಕೆ ಗೀತ ಭೀ ಗಾತೆ, ಸಾಥ್ ಸಾಥ್ ಸಮಾನ ಬನಾನೆ ಕಿ ಏಮ್ ಸೇ ಚೆಕ್ ಭೀ ಕರ್ತೆ ಹೀ. ಸುನಾಯ್ತನ ಬಾಪಕ್ಕೆ ಸ್ನೇಹ ಅಥವಾ ಬಾಪಕ್ಕೆ ಪೆಹಚಾನ್, ಇಸ್ಮೇ ತೋ ಸಬ್ ಪಾಸ್ ಹೋ. ಕಭಿ ಕಭಿ ತೋ ಕಮಾಲಿಕೆ ಕಾಮ್ ಭೀ ಕರ್ತೆ ಹೋ. ಬಾಬನ ಸ್ನೇಹದಲ್ಲಿ, ಬಾಬನನ್ನು ಅರಿವು ಮಾಡಿಕೊಳ್ಳೋದ್ರಲ್ಲಿ ಎಲ್ಲರೂ ಪಾಸ್. ಕೆಲವೊಮ್ಮೆ ಅಂತೂ ಇಂಥ ಚಮತ್ಕಾರದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅಚ್ಚಿ ಕಮಾಲ್ ಹೇ, ನಾಕಿ ದಮಾಲ್ ವಾಲಿ ಕಮಾಲ್. ಒಳ್ಳೆ ಗಲಾಟೆ ಎಬ್ಬಿಸುವಂತಹ ಚಮತ್ಕಾರ ಅಲ್ಲ. ಕೊಯ್ ಕೊಯ್ ಬಚ್ಚೆ ಕೆಲವು ಮಕ್ಕಳು ಇಂಥವರಿದ್ದಾರೆ, ದಮಾಲ್ ಕಿ ಬಿ ಕಮಾಲ್ ಕರ್ತೆ ಹೇನ್, ದಮಾಲ್ ಕಿ ಬಿ ಕಮಾಲ್ ಕರ್ತೆ ಹೇನಾ. ಅದು ದೊಡ್ಡ ಗಲಾಟೆ ಇದೆ. ಆ್ಯಕ್ಚುಲಿ ಗಲಾಟೆ ಮಾಡೋದು ಚಮತ್ಕಾರವನ್ನು ಮಾಡಿ ತೋರಿಸ್ತಾರೆ. ನೋಡಿದರೆ ಅದು ದಮಾಲ್, ಆದರೆ ಬಾಯಲ್ಲಿ ಏನು ಹೇಳ್ತಾರೆ, ಕಮಾಲ್ ಅಂತ. ಬಾಪ್ತಾದ ಹೇಳ್ತಾರೆ, ಪರಜ್ಞೆಗೆ ಶಕ್ತಿ ಕೊಬಡಾವು. ನೀವು ಮಾಡುವಂಥದ್ದು ದಮಾಲೋ ಅಥವಾ ಕಮಾಲೋ, ಅದು ಗಲಾಟೆನೋ ಅಥವಾ ಚಾಮತ್ಕಾರಿಕ ಕೆಲಸನೋ, ಅದು ನೀವೇ ಪರೀಕ್ಷೆ ಮಾಡಿ. ಅಪ್ಪನೇ ಕರ್ಮಂಕೋಬಿ ಪರಸಿಂಗೇನ. ಎಷ್ಟು ಬಾಬಾ ನಮಗೆ ಜ್ಞಾನದ ಕನ್ನಡಿ ಕೊಟ್ಟಾರಂದಮೇಲೆ ಈಗ ಕರ್ಮವನ್ನು ಪರೀಕ್ಷೆ ಮಾಡ್ಬೋದಲ್ವಾ. ದೂಸರಂಗೆ ಕರ್ಮಕ್ಕೋಬಿ ಯಥಾರ್ಥ ಪರಕ್ಸಕ್ಕೆಂಗೆ, ನಮ್ಮ ಕರ್ಮವನ್ನು ನಾವು ಚೆನ್ನಾಗಿ ಪರೀಕ್ಷೆ ಮಾಡ್ಬೋದು, ಅನ್ಯರ ಕರ್ಮವನ್ನು ಯಥಾರ್ಥವಾಗಿ ಪರೀಕ್ಷೆ ಮಾಡ್ಬೋದು. ಉಲ್ಟೇಕ ಸುಲ್ಟಾನೇ ಈ ಕಹೆಂಗೆ, ನೋಡಿದರೆ ಉಲ್ಟಾ ಕರ್ಮ ಹೇಳೋದೇನೋ ಸರಿ ಇದೆ ಸರಿ ಇದೆ ಅಂತ, ಅದು ತಪ್ಪಾಗ್ತದೆ. ಈ ಪರಜ್ಞೆಗೆ ಶಕ್ತಿಗೆ ಕಮ್ಮಿ ಹೇ. ಮಾಡೋದು ದಮಾಲ್, ಹೇಳೋದೇನೋ ಕಮಾಲ್. ಮಾಡೋದು ಉಲ್ಟಾ ಕರ್ಮ, ಹೇಳೋದೇನೋ ಸುಲ್ಟಾ ಸರಿ ಮಾಡಿದ್ದೀನಿ ಅಂತ, ಇದು ಪರಕ್ನಿಕೆ ಶಕ್ತಿಗೆ ಕಮಾಲ್. ಅವರು ಸದಾ ಏಕ ಬಾತಿಯಾದರಕ್ಕೂ ಸಭಕ್ಕೆ ಕರೆಹಿ ಕಬಿ ಬಿ ಕೋಯಿ ಐಸಾ ಕರ್ಮ ಸಾಧಾರಣ ಕರ್ಮ ಕರ್ತೆ ಹೋ. ಅವರು ಅಪ್ಪನೇ ಆಪಕ್ಕೋ ಪೇಚಾನೇ ಸಕ್ತೆ ಹೋ, ಯಹ ರೈಟ್ ಹೇ ಯಹ ರಾಂಗ್ ಹೇ. ಕೆಲವರು ಈ ರೀತಿ ಮಾಡ್ತಾರೆ, ನೋಡಿದರೆ ಇದು ವ್ಯರ್ಥ ಕರ್ಮ. ಅವರು ಮಾಡಿರೋದು ಸಾಧಾರಣ ಕರ್ಮ, ಆದರೆ ಅವರಿಗೆ ಪೇಚಾನೇ ಸಕ್ತೆ ಗೊತ್ತಾಗ್ತಾ ಇಲ್ಲ, ಇದು ರೈಟೋ ರಾಂಗೋ, ನಾ ಮಾಡಿದ್ದು ಸರಿಯೋ ತಪ್ಪೋ ಗೊತ್ತಾಗೋದಿಲ್ಲ. ಅಂಥ ಪರಿಸ್ಥಿತಿ ಬರ್ತದೆ, ಆ ಟೈಮಿಗೆ ವಶೀಭೂತಾಗ್ಬಿಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಸಿದ್ಧಿಕೋ ಪ್ರಾಪ್ತಕರ್ಣಕ್ಕೆ ಶ್ರೇಷ್ಠ ವಿಧಿ ಕ್ಯಾ ಹೇ. ಕೆಲವೊಮ್ಮೆ ಅವರು ತಪ್ಪು ಮಾಡಿದರೂ ಸರಿ ಅಂತಾರೆ, ಸರಿ ಇದ್ದರೂ ತಪ್ಪಂತಾರೆ. ಕಮಾಲನ್ನು ದಮಾಲ್ ಅಂತಾರೆ, ದಮಾಲನ್ನು ಕಮಾಲ್ ಅಂತಾರೆ. ನಿಜವಾಗಿ ಉಲ್ಟಾ ಕೆಲಸ ಮಾಡಿರ್ತಾರೆ, ತಾವು ಮಾಡೋದು ಉಲ್ಟಾ ಅನ್ನೋದೇ ಗೊತ್ತಾಗಂಗಿಲ್ಲ. ಯಾಕೆ ಪೆಹಚಾನನ ಅಥವಾ ಪರೀಕ್ಷಿಸುವ ಶಕ್ತಿಯ ಕೊರತೆ. ಉತ್ಸಮೆ ಅಪ್ಪನ ಬುದ್ಧಿ ತೋ ವಶೀಭೂತ ಹೇ, ಬುದ್ಧಿ ಆ ಸಮಯದಲ್ಲಿ ವಶೀಭೂತ ಆಗಿರ್ತದೆ. ವಶೀಭೂತ ಇದ್ದವರ ಲಕ್ಷಣ ಏನಂದರೆ,
ರೈಟ್ಗೂ ಭೀ ರಾಂಗ್ ಸಮಸ್ತೆ, ರಾಂಗ್ಕೋ ರಾಂಗ್ನೇ ಸಮಸ್ತೆ, ರೈಟ್ ಸಮಸ್ತೆ. ಸರಿಯಾಗಿ ನಡೀತಾ ಇದ್ದರೆ ಅದನ್ನು ತಪ್ಪು ಅಂತಾರೆ. ಕೆಲವೊಮ್ಮೆ ತಪ್ಪನ್ನು ತಪ್ಪಂತ ತಿಳ್ಕೊಳ್ಳೋ ಬದಲು ಅದೇ ಸರಿ ಅಂತಾರೆ. ಇದು ಫಿರ್ ಜಿದ್ದು ಕರೆಂಗೆ ಸಿದ್ಧ ಕರೆಂಗೆ. ಇದು ಯಾರ ಲಕ್ಷಣ? ವಶೀಭೂತ ಬುದ್ಧಿಯವರ ಲಕ್ಷಣ. ತಾವು ಹೇಳಿದ್ದೇ ಸರಿ, ತಾವು ಮಾಡಿದ್ದೇ ಸರಿ, ಜಿದ್ದು ಮಾಡ್ತಾರೆ, ವಶೀಭೂತ ಆಗಿರ್ತಾರೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ? ಐಸೆ ಸಮಯ ಪರ ಸದೈವ ಏಕ ಬಾಪ್ ತಾತಕ್ಕೆ ಶ್ರೇಷ್ಠ ಮತ್ತೆ ಯಾದ್ರಕು. ಇಂಥ ಕನ್ಫ್ಯೂಷನ್ ಇದ್ದರೆ, ಇಂಥ ಗೊಂದಲ ಇದ್ದರೆ ಒಂದು ಶ್ರೇಷ್ಠ ಮತವನ್ನು ಅನುಸರಿಸಿರಿ. ಜಿನೋ ಹಂಕೋ ಬಾಪನೇ ನಿಮಿತ್ತ ಬನಾಯ, ಒ ನಿಮಿತ್ತ ಆತ್ಮ ಜೋ ಡೈರೆಕ್ಷನ್ ದೇತಿ ಹೇ ಉಸ್ಕೋ ಮಾತು ದೇನ ಚಾಯಿ. ನಿಮ್ಮ ತಲೆಯನ್ನೇ ಓಡಿಸ್ಬೇಡ್ರೆ, ಸರಿಯೋ ತಪ್ಪೋ ಕಮಾಲೋ ದಮಾಲೋ ರಾಂಗೋ ರೈಟೋ ಉಲ್ಟನೋ ಸುಲ್ಟನೋ ಏನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಬಾಬಾ ಯಾರನ್ನು ನಿಮಿತ್ತ ಅಕ್ಕಂದಿರನ್ನು ಇಟ್ಟಿದ್ದಾರೋ ಅವರ ಡೈರೆಕ್ಷನ್ ಏನಿದೆಯೋ ಅದಕ್ಕೆ ಮಹತ್ವತೆಯನ್ನು ಕೊಡಿ. ಉಸು ಸಮ ಏನೇ ಸೋಚು ನಿಮಿತ್ತ ಬನ್ನಿ ಹುಯ್ಯ ಶಾಯದ ಕೊಯ್ಕೆ ಕೇನೆ ಸೇಕರೆ ಹೀ ಹೇ ಇಸ್ಮಿ ದುಃಖ ಕಾಲಿದ್ದೆವು. ಓಹೋ, ಆ ಸಮಯದಲ್ಲಿ ಈ ರೀತಿ ಯೋಚನೆ ಮಾಡಬೇಡಿ. ಅಕ್ಕೋರು ಈ ರೀತಿ ಡೈರೆಕ್ಷನ್ ಕೊಟ್ಬಿಟ್ರಲ್ಲ, ಬಹುಶಃ ಅವರ ತಲೆಗೆ ಯಾರೋ ತುಂಬಿರ್ಬೇಕು. ಯಾರ್ದೋ ಮಾತು ಕೇಳಿಕೊಂಡು ಅಕ್ಕೋರು ಈ ರೀತಿ ಡೈರೆಕ್ಷನ್ ಕೊಡ್ತಿದ್ದಾರೆ ಅಂತ ಏನಾರು ಯೋಚನೆ ಮಾಡಿದರೆ ನೀವು ಮೋಸ ಹೋಗ್ತೀರಿ. ದೋಖ ಕಾಲಿದ್ದೆವು, ಯಾಕೆಂದರೆ ನಿಮಿತ್ತಾತ್ಮ ಇಜ್ಜು ಡೈರೆಕ್ಷನ್ ದೇತಿಯೇ ಉಸ್ಕೋ ಮಹತ್ವದೇನ ಚಾಯಿ. ನಿಮಿತ್ತ ಬನಿ ಹುಯಿ ಶ್ರೇಷ್ಠ ಆತ್ಮವ ದ್ವಾರ ಜೋ ಶಿಕ್ಷಾ ಡೈರೆಕ್ಷನ್ ಮಿಲ್ತೆ ಉಸ್ಕೋ ಉಸ್ ಸಮಯ ಮಹತ್ವದೇನೆಸಿ. ನಿಮಗೆ ಆ ಸಮಯದಲ್ಲಿ ನಿಮಿತ್ತಾಗಿರುವಂಥ ಅಕ್ಕಂದಿರು ಶ್ರೇಷ್ಠ ಆತ್ಮರು ಏನು ಶಿಕ್ಷಣ ಕೊಡ್ತಾರೋ, ಏನು ಡೈರೆಕ್ಷನ್ ಕೊಡ್ತಾರೋ ಆ ಸಮಯದಲ್ಲಿ ನೀವು ಮಹತ್ವತೆಯನ್ನು ಕೊಡಿ. ನಿಮಗಿದು ಸರಿ ಕಾಣದಿರ್ಬೋದು, ಅಗರ್ ಕೊಯ್ ಬುರಿ ಬಾತು ಬಿ ಹೋಗಿ ಅಯ್ಯೋ ಏನು ಇರು ಈ ಟೈಪ್ ಡೈರೆಕ್ಷನ್ ಕೊಟ್ಟರೆ ಹೇಗೆ ಅಂತ ನಿಮಗೆ ಒಪ್ಪಿಗೆ ಆಗದೇ ಇರ್ಬೋದು. ಚಿಂತೆ ಮಾಡಬೇಡಿ, ಆಪ್ ಜಿಮ್ಮೆವಾರ್ ನಹಿ. ನೀವು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ, ಜವಾಬ್ದಾರಿ ನೀವಲ್ಲ. ಉಲ್ಟಾ ಸುಲ್ಟಾ ಡೈರೆಕ್ಷನ್ ಕೊಟ್ಟಂತ ತಿಳ್ಕೊಳ್ಳ ಟೀಚರ್ಸ್, ಜವಾಬ್ದಾರಿ ನೀವಲ್ಲ. ನಿಮ್ಮ ಕೆಲಸ ಏನು? ಉಸ್ಕೋ ಮಹತ್ವದೇನ ಚಾಯಿ. ಹಾಗಾದರೆ ಜೈ ಶ್ರೀ ಬ್ರಹ್ಮ ಬಾಪ್ ಕೇಳಿ ಸದಾ ಕೇತಿ. ಅಗರ್ ಬ್ರಹ್ಮ ದ್ವಾರ ಕೊಯ್ ಗಲ್ತಿ ಬಿ ಹೋಗಿ ತೋ ಗಲ್ತಿ ಬಿ ಬದಲ್ಕೆ ಆಪಕ್ಕೆ ಪ್ರತಿ ಸಹಿ ಉಜಾಯಿತಿ. ಕೆಲವರು ಹೇಳ್ತಿದ್ರು ಬ್ರಹ್ಮ ಬಾಬನಿಗೆ, ಇದು ಎಂತ ಬ್ರಹ್ಮ ಬಾಬಾ ಈ ರೀತಿ ಡೈರೆಕ್ಷನ್ ಕೊಡೋದಾ, ಇದು ತಪ್ಪಿದೆ, ಸರಿ ಇಲ್ಲ ಇದು. ಅವರು ತಪ್ಪು ಕೊಡಲಿ ಸರಿ ಕೊಡಲಿ ಹೆಂಗಾರು ಕೊಡಲಿ ಡೈರೆಕ್ಷನ್, ಅದನ್ನು ಬದಲು ಮಾಡಿ ನಿಮಗೆ ಸರಿಯಾಗಿ ಹಂಗೆ ಮಾಡೋದು ಯಾರ ಕೆಲಸ? ಜಿಮ್ಮೆವಾರ ಕೌನ್? ಪಾಪ ಜಿಮ್ಮೆವಾರೇ. ಗಲ್ತಿ ಬಿ ಬದಲ್ಕೆ ಆಪಕ್ಕೆ ಪ್ರತಿ ಸಹಿ ಹೋಜಾಯಿತಿ. ಐಸೆ ನಿಮಿತ್ತ ಬನಿ ಹುಯ ಆತ್ಮ ಪ್ರತಿ ಕಬೀಬಿ ಎ ವ್ಯರ್ಥ ಸಂಕಲ್ಪನೆಯೇ ಉಟ್ಟಾಚಾಯಿ. ನಿಮಿತ್ತಾಗಿರುವಂತಹ ಆತ್ಮಗಳ ಪ್ರತಿ ಎಂದಿಗೂ ವ್ಯರ್ಥ ಸಂಕಲ್ಪ ಮಾಡಬಾರದು. ಮಾನಕ್ಕೂ ಐಸ ಫೈಸಲ ಬಿದ್ದೈತಿ. ಆಪ್ ಕೊಟ್ಟೀಕನ ಹೇಳಕ್ತ ಬಾಬಾ ತಿಳಿಸ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಅಕ್ಕಂದ್ರೆ ಡೈರೆಕ್ಷನ್ ಕೊಟ್ಟರು, ಒಂದು ನಿರ್ಣಯ ಕೊಟ್ಟರು, ನಿಮಗದು ಸರಿ ಅನ್ನಿಸ್ತಾ ಇಲ್ಲ, ಆದರೂ ನಿಮ್ಮ ಕೆಲಸ ಏನು? ಅದಕ್ಕೆ ಮಹತ್ವತೆ ಕೊಡಲೇಬೇಕು. ಲೇಕಿನ್ ಆಪ್ ಉಸ್ಮೆ ಜಿಮ್ಮೆವಾರ್ ನಹಿ. ಅವರು ಡೈರೆಕ್ಷನ್ ಕೊಟ್ಟಾರೆ, ನಿರ್ಣಯ ಕೊಟ್ಟಾರೆ, ನಡೆಯುವುದು ನಮ್ಮ ಕೆಲಸ. ಅದು ನಿಮ್ಮ ಪಾಲಿಗೆ ಎಂದಿಗೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಅದು ಸರಿಪಡಿಸೋದು ಬಾಬರಿಗೆ ಬಿಟ್ಟದ್ದು, ನಾವು ಅದರದ್ದು ಜವಾಬ್ದಾರಿ ಅಲ್ಲ. ಅದಕ್ಕೆ ಆಪಕ ಪಾಪ ನಹಿ ಬನೇಗ. ಅವರು ಹೇಳಿದಂತೆ ನಡೆಯುವುದರಿಂದ ನಿಮಗೆ ಪಾಪ ಆಗೋದಿಲ್ಲ. ಆಪಕ ಕಾಮ್ ಟೀಕೋ ಜಾಯಿಗ, ನಿಮ್ಮ ಕೆಲಸ ಸರಿಯಾಗಿ ಬಿಡುತ್ತದೆ. ಕ್ಯೋ ಬಾಪ ಬೈತಾ ಹೇ, ಬಾಪ ಪಾಪಕ್ಕೆ ಬದಲ್ದೀಗ. ಬಾಪ ಕೂತ್ಕೊಂಡರೆ ಒಂದು ವೇಳೆ ಅಕ್ಕಂದ್ರೆ ಕೊಟ್ಟ ನಿರ್ಣಯ ನಿಮಗೆ ಅದು ಪಾಪಕರ್ಮ ಅನ್ನಿಸ್ಬೋದು. ನೀವು ಯೋಚನೆ ಮಾಡಬೇಡ್ರಿ, ಅದಕ್ಕೆ ನೀವು ಜವಾಬ್ದಾರರಲ್ಲ. ಬಾಬಾ ಬೈತಾ ಹೇ, ಬಾಬಾ ಪಾಪವನ್ನು ಸಹಿತ ಬದಲು ಮಾಡ್ತಾರೆ. ಯಹ ಗುಹ್ಯ ರಹಸ್ಯ ಹೇ, ಗುಪ್ತ ಮಿಷನರಿ ಹೇ. ಇಸ್ಲಿಯೇ ನಿಮಿತ್ತ ಬನಿ ಹುಯಿ ಶ್ರೇಷ್ಠ ಆತ್ಮ ಓಂಕೆ ಶ್ರೇಷ್ಠ ಡೈರೆಕ್ಷನ್ ಕೋ
ಮಹತ್ವ ಸೆ ಕಾರಿಮೇ ಲಗಾವು. ಇದು ಬಹಳ ಗುಹ್ಯ ರಹಸ್ಯ ಇದೆ. ಗುಪ್ತ ಮಿಷನರಿ ನಿಮಿತ್ತಾಗಿರುವ ಶ್ರೇಷ್ಠ ಆತ್ಮಗಳ ಶ್ರೇಷ್ಠ ಡೈರೆಕ್ಷನಿಗೆ ಮಾನ್ಯತೆ ಕೊಟ್ಟು ಮಹತ್ವತೆ ಕೊಟ್ಟು ಅದನ್ನು ಕಾರ್ಯದಲ್ಲಿ ತನ್ನಿ. ಅವರು ಹೇಳಿದಂತೆ ನಡೆಯಿರಿ. ಇಸ್ಮೆ ಆತ್ಮಕ ಫಾಯ್ದಾ ಹೇ. ನಿಮಿತ್ತಕ್ಕಂದ್ರೆ ಏನು ಹೇಳ್ತಾರೋ ಆ ರೀತಿ ನಡೆಯುವುದರಲ್ಲಿ ನಿಮಗೆ ಫಾಯ್ದೆ ಇದೆ. ಒಂದು ವೇಳೆ ನಿಮಗೆ ನಷ್ಟ ಅನ್ನಿಸ್ಬೋದು, ನುಕ್ಸಾನ್ ಬಿ ಬದಲ್ಕರ್ ಫಾಯ್ದೆ ಮೇ ಹೋ ಜಾಯೇಗಾ. ಕ್ಯೋ ಬಾಪ ಬೈಠಾ ಹೇ, ಜಿಮ್ಮೆವಾರ ಕೌನ್ ಬಾಪ ಹೇ. ಬಾಪ ಪಾಪ ಕೋ ಬಿ ಬದಲ್ ಲೇಗಾ. ಯಹ ಬಾಪ ಕಿ ಗ್ಯಾರಂಟಿ ಹೇ. ಸಮಝ ಎಂಥ ದೊಡ್ಡ ಜವಾಬ್ದಾರಿ ತಗೊಂಡ್ರು ಬಾಬಾ, ತಾನು ಗ್ಯಾರಂಟಿ ಕೊಡ್ತಿದ್ದಾರೆ. ಇಸ್ಲಿಯ ಸುನಾಯ ಕರ್ಮಕ್ಕೆ ಲೀಲ ಬಡಿ ವಿಚಿತ್ರ ಹೇ. ಬಾಪ ಜಿಮ್ಮೆವಾರ ಹೇ, ಬಾಪ ಬೈಠಾ ಹೇ, ಬಾಪ ಕಿ ಗ್ಯಾರಂಟಿ ಹೇ. ಜಿನ್ಕೋ ನಿಮಿತ್ತ ಬನಾಯಾ ಹೇ ಉಸ್ಕಾ ಬಿ ಜಿಮ್ಮೆವಾರ ಬಾಪ ಹೇ. ಯಾರನ್ನು ನಿಮಿತ್ತ ಮಾಡಿದಾರಲ್ಲ ಆ ಅಕ್ಕಂದಿರ ಜವಾಬ್ದಾರಿನೂ ಯಾರ್ದು? ಬಾಬಂದು. ಆಪಕ್ಕೆ ಪಾಪಕ್ಕೆ ಬದಲನೆ ಕಾಬಿ ಜಿಮ್ಮೆವಾರ. ಒಂದು ವೇಳೆ ಅವರು ಹೇಳೋದ್ರಿಂದ ಅವ್ರಿಗೆ ಏನು ಡೈರೆಕ್ಷನ್ ಕೊಡ್ತಾರೋ, ನಿರ್ಣಯ ಕೊಡ್ತಾರೋ, ಇದು ಸರಿ ಇಲ್ಲ ಅಂತ ಅನಿಸಿದ್ರು, ನಿಮ್ಮ ಪಾಪವನ್ನು ಸಹಿತ ಬದಲು ಮಾಡುವಂಥ ಜವಾಬ್ದಾರಿ ಬಾಬಂದು. ಅವರು ಹೇಳಿದಂತೆ ನಡೆಯೋದ್ರಿಂದ ನಿಮಗೆ ಪಾಪ ಅಂತ ಆಗೋದಿಲ್ಲ, ಬಾಬಾ ಗ್ಯಾರಂಟಿ ಕೊಡ್ತಿದ್ದಾರೆ. ಐ ಸಿ ನಿಮಿತ್ತರೇ ಬನಾಯ, ನಾನು ಸುಮ್ಮನೆ ಸುಮ್ಮನೆ ಅವರನ್ನು ನಿಮಿತ್ತ ಮಾಡಿಲ್ಲ. ಸೋಚ ಸಮಜಕ್ಕೆ ಡ್ರಾಮಾಕ್ಕೆ ಲಾ ಮುಜೀಬು ನಿಮಿತ್ತ ಬನಾಯಕಯ ಹೇ. ಯೋಚಿಸಿ ತಿಳಿದು ಅರಿತು ನಾಟಕದ ಕಾನೂನಿಗನುಸಾರವಾಗಿ ಅವರನ್ನು ನಾನು ನಿಮಿತ್ತ ಮಾಡಿದ್ದೀನಿ. ಸಂಜ ಎಷ್ಟು ಬಾರಿ ಕೇಳ್ತಾರ ಬಾಬಾ? ಸಂಜ ಅರ್ಥ ಆಯ್ತಾ? ತಲೆಯೊಳಗೋಯ್ತಾ? ಮುಂದಕ್ಕೆ ಹೆಂಗೆ ನಡ್ಕೋಬೇಕಂತ ಅರಿವಾಯ್ತಾ ಅಂತ ಅರ್ಥ. ಅಷ್ಟೊತ್ತಿಗೆ ಇದು ಟೀಚರ್ಸ್ ಇದ್ದಾರೆ ಬಾಬನ ಮುಂದೆ. ಬಾಬಾ ಟೀಚರ್ಸ್ ಪರವಾಗಿ ಮಾತಾಡ್ತಿದ್ದಾರೆ. ಟೀಚರ್ಸು ಕಚ್ಚಲಾಗ್ತಾ ಹೇನ? ಇಸ್ಮೇ ಫಾಯ್ದಾ ಹೇ, ಬೋಜ್ ಹಲ್ಕಾ ಹೋಗಯ್ಯನ. ಬಾಬಾ ನೀನು ಈ ರೀತಿ ಹೇಳಿಬಿಟ್ಟಿಯಲ್ಲ, ಭಾಳ ಚಲೋ ಆಯ್ತು ಬಾಬಾ, ನನ್ನ ಭಾರ ಎಲ್ಲ ಕೆಳಗಿಳಿತು. ಕೋಯಿ ಬಿ ಬಾತ್ ಆಯೇಗಿ ತೋ ಕಹೆಂಗಿ, ನಿಮಿತ್ತ ಬನ್ನಿ ಹುಯೇ ಬಡೇ ಜಾನಿ, ಹಲ್ಕೆ ಹೋಗಯ್ಯನ. ಏನಾರು ಮಾತು ಬಂದರೆ ದೊಡ್ಡವ್ರಿಗೆ ಗೊತ್ತು, ದೊಡ್ಡವ್ರು ಹೆಂಗೆ ಹೇಳ್ತಾರ ಹಂಗೆ ಅಂದ್ಬಿಟ್ರೆ ಮುಗೀತು, ಹಗುರ ಆಯ್ತಲ್ವಾ? ಲೇಕಿನ್ ಸಿರ್ಫ್ ಕೇನೆ ಮಾತ್ರ ನಹಿ, ಸಮಜನೆ ಮಾತ್ರ, ಸ್ನೇಹ ಮಾತ್ರ, ಸಮಾನ್ ಮಾತ್ರ. ಏ ಎಲ್ಲ ದೊಡ್ಡವ್ರಿಗೆ ಗೊತ್ತು ಬಿಡಿ ಅಂತ ಬರೀ ಹೇಳಲಿಕ್ಕಷ್ಟೇ ಅಲ್ಲ, ಇದು ಸಮಜಿನ ಮಾತು, ತಿಳುವಳಿಕೆ ಮಾತು, ಸ್ನೇಹದ ಮಾತು, ಸಮಾನದ ಮಾತು. ದೊಡ್ಡವ್ರು ಹೇಗಂತಾರೋ ಹಂಗೆ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂತ ಬಾಬಾ ತಿಳಿಸ್ತಾರೆ. ಇನ್ನು ಗುಹ್ಯ ಬಾತೊಂಕು ಬಾಪು ಜಾನೆ ಜೋ ಸಮಜ್ದಾರ್ ಬಚ್ಚೆ ಓ ಜಾನೆ. ಇವೆಲ್ಲ ರಹಸ್ಯ ಬಾಬನಿಗೆ ಗೊತ್ತು, ಮತ್ತು ಸಮಜ್ದಾರ್ ಮಕ್ಕಳು ಎಲ್ಲಿದ್ದಾರೋ ಅವರಿಗೆ ಗೊತ್ತು ಅಂತ ಬಾಬಾ ತಿಳಿಸ್ತಾರೆ. ನಿಮಿತ್ತ ಬನಿ ಹುಯಿ ಆತ್ಮ ಓಂಕೆಲಿ ಕುಚ್ಚು ಬಿ ಕೆಹೆನ. ಹಾಗಾದರೆ ನಿಮಿತ್ತಾಗಿರುವಂತಹ ಯಾರು ಆತ್ಮಗಳಿದ್ದಾರೋ ಅವರ ಬಗ್ಗೆ ಮಾತಾಡ್ಕೋಬೋದಾ? ಸಮರ್ಪಿತರ ಬಗ್ಗೆ ಮಾತಾಡ್ಕೋಬೋದಾ? ಅವರ ಅವಗುಣನೋ, ಅವರು ಮಾಡೋ ತಪ್ಪು, ಅವರ ನಿರ್ಣಯನೋ, ಅವರು ಮಾಡೋ ಕೆಲಸದ ಬಗ್ಗೆನೋ ಏನಾದ್ರು ನಾವು ನಾವೇ ಮಾತಾಡ್ಕೋಬೋದಾ? ನಿಮಿತ್ತ ಬನಿ ಹುಯಿ ಆತ್ಮಾಂಕಿಲೆ ಕುಚುಬೇಕೆ ಹೆನ, ಅರ್ಥಾತ್ ಬಾಪ್ ಕಿಲೆ ಕೆಹೆನ. ನೀವು ನಿಮಿತ್ತರ ಬಗ್ಗೆ, ಅಕ್ಕಂದಿರ ಬಗ್ಗೆ ಏನಾರು ಆಡ್ಕೋತೀರಿ ಅಂತಂದರೆ ಬಾಬನ ಬಗ್ಗೆನೇ ಆಡ್ಕೊಂಡಂಗೆ. ಆದ್ದರಿಂದ ನಿಮಿತ್ತ ಬಾಪನೇ ಬನಾಯ ಹೇ. ಬಾಪ ಸೆ ಜಾದ ಆಪಕ ಪರಕ್ನಿಕ್ಕೆ ಶಕ್ತಿ ಹೇಗೆ? ನನಗಿಂತಲೂ ನಿಮ್ಮ ಹತ್ರನೇ ಜಾಸ್ತಿ ಪರೀಕ್ಷಿಸುವ ಶಕ್ತಿ ಇದೆಯಾ? ಬಾಬಾ ಕೇಳ್ತಿದ್ದಾರೆ. ಬಾಪ್ತಾದ ಅತಿ ಸ್ನೇಹ ಸಭಿ ಬಚ್ಚನ್ ಸೇಹಿ. ಈ ರೀತಿ ಬಾಬಾ ಮುರಳಿ ನಡೆಸುವಾಗ ನಿಮಗೆ ಸಂಕಲ್ಪ ಬಂತೇನು? ಏನಪ್ಪ ಬಾಬನಿಗೆ ಬರೀ ಅಕ್ಕಂದಿರಂದ್ರೆ ಭಾಳ ಪ್ರೀತಿ, ಅಕ್ಕಂದಿರ ಪರವಾಗಿ ಮಾತಾಡ್ತಾರೆ ಅಂತೇನಾರು ಅನ್ನಿಸ್ತಾ? ಬಾಬಾ ಅಂತಾರೆ ಇಲ್ಲ, ಎಲ್ಲರ ಬಗ್ಗೆ ನನಗೆ ಸ್ನೇಹ ಇದೆ. ನಿಮಿತ್ತ ಬನೆ ಹುಯೇ ಸೇಹಿ ಪ್ಯಾರ ಹೇ, ದೂಸ್ರಂತೆ ನಹಿ ಹೇ. ಆ ರೀತಿ ಏನಿಲ್ಲ, ಪ್ರೀತಿಯ ಕಾರಣದಿಂದ ನಾನಿವತ್ತು ನಿಮಗೆ ಈ ರೀತಿ ಡೈರೆಕ್ಷನ್ ಕೊಡ್ತಿದ್ದೀನಿ. ಪ್ರೀತಿ ಇಲ್ಲ ಅಂದರೆ
ಜೈಸೆ ಚಲ್ ರೇ ಹಿಂಗೆ ಚಲ್ತಿರೇ, ಯಾವ ಯಾವ ಸೆಂಟ್ರಲ್ಲಿ ಯಾರ್ಯಾರು ಹೆಂಗೆ ನಡ್ಕೋತಾರೋ ನಡ್ಕೊಂಡು ನಡೀಲಿ ಹಂಗಾದ್ರೆ ಅಂತ ನಾನು ಸುಮ್ಮನೆ ಇರ್ಬೋದಾಗಿತ್ತು. ಯಾಕೆ ಇವತ್ತು ಡೈರೆಕ್ಷನ್ ಕೊಡ್ತಿದ್ದೀನಿ? ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ, ಜಬ ಇತ್ತನೇ ನಿಮಿತ್ತ ಇತ್ತನೇ ಹಿಮ್ಮತ್ ರಕ್ಕಿ ಹೇ ಓ ಬ್ರಾಹ್ಮಣ ಜೀವನ ಮೇ ಚಲ್ ರೇ ಹಿ ಉಡ್ ರೇ ಹೋ ತೋ ಚೋಟಿ ಸಿ ಕಮ್ಜೋರಿ ಕ್ಯೂ ರಹ ಜಾಯ್. ಎಲ್ಲ ಬಾಬನ ಮಕ್ಕಳು ಇಷ್ಟು ಸಾಹಸದಿಂದ ನಡೀತಾ ಇದ್ದೀರಿ, ಬ್ರಾಹ್ಮಣ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ, ಹಾರ್ತಾ ಇದ್ದೀರಿ. ಬ್ರಾಹ್ಮಣ ಅಂದರೆ ಹಾರುವ ಅಂತ ಅರ್ಥ. ಉಡ್ರಹೇ ಹೋ, ಚಲ್ರಹೇ ಹೋ, ಹಿಮ್ಮತ್ತು ರಕ್ಕಿ ಹೋ. ಮತ್ತು ಈ ಸಣ್ಣ ಸಣ್ಣ ದುರ್ಬಲತೆ ಯಾಕೆ ಇಟ್ಕೋಬೇಕು? ನಿಮ್ಮಿತ್ತರ ಬಗ್ಗೆ ಆಡ್ಕೊಳ್ಳೋದು, ಅವರೇನ ನಿರ್ಣಯ ಕೊಟ್ಟರೆ ಉಲ್ಟಾ ಮಾತಾಡೋದು, ಈ ಸಣ್ಣ ದುರ್ಬಲತೆ ಆದರೂ ಯಾಕೆ ಇಟ್ಕೋಬೇಕು? ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ಶಿಕ್ಷಣ ಕೊಡ್ತಿದ್ದೀನಿ ಅಂದರೆ ಅದು ಪ್ಯಾರ್ 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 ವಾಲೇಕಿ ಕಮಿ ಕಬಿ ನಹಿ ದೇಖಿ ಸಕ್ಕಿ. ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಇದೆ. ಆವಾಗ ಸಣ್ಣ ತಪ್ಪು ಸಹಿತ ಕೊರತೆಯನ್ನು ನನಗೆ ನೋಡಲಿಕ್ಕಾಗೋದಿಲ್ಲ. ನಾನು ಹೇಳಬೇಕನ್ನಿಸ್ತದೆ, ಇದು ಪ್ರೀತಿಯ ನಿಶಾನೆ. ಜಿಸ್ಸೆ ದಿಲ್ ಕಾ ಸಚ್ಚಾ ಪ್ಯಾರ್ ಹೋತಾ ಹೇ ಉಸ್ಕಿ ಕಮಿ ಕೋ ಹಮೇಶಾ ಅಪ್ಪನೇ ಕಮಿ ಸಮಸ್ತೆ. ಏನ ಯಾರ ಮೇಲೆ ಭಾಳ ಪ್ರೀತಿ ಇರ್ತದೋ ಅವರ ಹತ್ರ ಸಣ್ಣ ದುರ್ಬಲತೆ ಇದೆ ಅಥವಾ ತಪ್ಪಿದೆ ಅಂದರೆ ಅದು ನಂದೇ ತಪ್ಪಂತ ಫೀಲ್ ಆಗ್ತದೆ. ಅಚ್ಚಾ ಕೋಯಿ ಭೀ ಕಾರ್ಯಕರು ಕಬಿ ಭೀ ಕೊಯ್ ಹಲ್ಚಲ್ಕೆ ವಾತಾವರಣಕ್ಕೆ ಪ್ರಭಾವ ಮೇ ನಹಿ ಆವು. ಆದ್ದರಿಂದ ಕನ್ಕ್ಲೂಷನ್, ಯಾವುದೇ ಕೆಲಸವನ್ನು ಮಾಡಿ ಎಂಥ ಹಲ್ಚಲಿನ ವಾತಾವರಣದ ಪ್ರಭಾವಕ್ಕೆ ಒಳಗಾಗಬಾರದು. ಅದರ ಬದಲು ಅಪ್ನ ಪ್ರಭಾವ ಡಾಲು ತೋ ಆಪ್ಕೆ ಪ್ರಭಾವ ಮೇ ಆ ಜಾಯೆಂಗೆ ಅವ್ರ ದಿಲ್ ಸೆ ಯಹಿ ನಿಕ್ಲೇಗಾ ಸಫಲತಾ ಹಮಾರ ಜನ್ಮಸಿದ್ಧ ಅಧಿಕಾರ. ಯಾವುದೇ ಕಾರ್ಯ ಮಾಡುವಾಗ ನಾವು ಹಲ್ಚಲಿನ ಪ್ರಭಾವಕ್ಕೆ ಒಳಗಾಗಬಾರ್ದು, ಅದರ ಬದಲು ನಾವೇ ಪ್ರಭಾವ ಬೀರೋರಾಗಬೇಕು. ಆವಾಗ ಎಲ್ಲರ ಹೃದಯದಲ್ಲಿ ಇಂಥ ಮಾತುಗಳು ಹೊರಬರ್ತದೆ, ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರ. ಹಿಮ್ಮತ್ ಕಾ ಬಹುತ್ ಮಹತ್ವ ಹೇ ಕಬಿ ಕಿಸಿ ಬಾತ್ ಮೇ ಗಬ್ರವೋ ನಹಿ. ಯಾವ ಮಾತಿಗೂ ಸಹಿತ ಹೆದರ್ಬೇಡ್ರಿ. ಯಾಕೆ ಯಾವ ಮಾತಿನ ಬಗ್ಗೆನೂ ಹೆದರ್ಬೇಡ್ರಿ? ಹಜಾರ್ ಭುಜಾಮೋ ವಾಲೆ ಆಪ್ ಬಿ ಹೋನಾ, ನೀವು ಸಹ ಸಹಸ್ರ ಭುಜಾಧಾರಿಗಳು ಹೆದರ್ಬೇಡ್ರಿ. ಯಾಕೆ ಬಾಪಕ್ಕೆ ಹಜಾರ್ ಭುಜಾಯಿ ಆಪಕ್ಕೆ ಬೀತೋ ಹುಯಿನಾ. ಬಾಬ ಸಹಸ್ರ ಭುಜಾಧಾರಿ, ಆ ಸಹಸ್ರ ಭುಜ ಅದು ನಿಮ್ಮದು ಆಯ್ತಲ್ಲ. ಹಾಗಾದರೆ ಸಹಸ್ರ ಭುಜಾಧಾರಿ ಬಾಬ ನಮ್ಮ ಜೊತೆಗಿದ್ದಾರೆ, ಯಾಕೆ ಹೆದರಿಕೆ? ಅಚ್ಚಾ ಈ ರೀತಿ ಬಾಬಾ ಅಡ್ಮಿನಿಸ್ಟ್ರೇಷನ್ ಬಗ್ಗೆನೂ, ಈಶ್ವರಿ ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು ನೋಡಿದರೆ ಅಕ್ಕಂದ್ರೆ ಸಣ್ಣ ಸಣ್ಣ ಅಕ್ಕಂದ್ರೆ ಇರ್ತಾರೆ, ಏನೂ ಅನುಭವ ಇರೋಂಗಿಲ್ಲ. ಆದರೆ ಕ್ಲಾಸಿಗೆ ಬಂದು ಕುಂತವರು ಹಿರಿಯರು ಇರ್ತಾರೆ, ಲೌಕಿಕದಲ್ಲಿ ದೊಡ್ಡ ಅನುಭವಿಸ್ತಾರಿರ್ತಾರೆ. ಆದರೂ ಈ ಅಕ್ಕಂದಿರ ಬಾಯಿಂದ ಏನು ಡೈರೆಕ್ಷನ್ ಬರ್ತದೋ, ಹಾಜಿ ಬಾಬಾ ಹಾಜಿ ಆಯ್ತಕ್ಕೋರಿ ಆಯ್ತಕ್ಕೋರಿ ಹೂ ಅಕ್ಕೋರಿ ಅಂತ. ಹಾಜಿ ಅಂತ ಮಾಡಿಸಿದಂಥವನು ಯಾರು? ಶಿವಬಾಬಾ. ಶಿವಬಾಬಾ ಆ ರೀತಿ ಹಾಜಿ ಹಾಜಿ ಅಂತ ಯಾವ ಡೈರೆಕ್ಷನ್ ಬಂದರೂ ಸ್ವೀಕಾರ ಮಾಡೋದಕ್ಕೆ ಇವತ್ತು ಈಶ್ವರಿ ವಿಶ್ವವಿದ್ಯಾಲಯದ ಒಳಗಡೆ ಗಲಾಟೆ ಇಲ್ಲ. ಏಕನೇ ಕಹ ದೂಸ್ರನೇ ಮಾನ, ನಿಮಿತ್ತೋನೆ ಫೈಸ್ಲಾ ದಿಯಾ ಸಬ್ ಪರಿವಾರ ವಾಲೆ ಮಾನ್ ಗಯೇ. ಅಲ್ಲಿ ಸಮಸ್ಯೆನೇ ಇರೋದಿಲ್ಲ, ಆ ಸೇವಾ ಕೇಂದ್ರ ನಿರ್ವಿಘ್ನವಾಗಿರ್ತದೆ. ಆದ್ದರಿಂದ ಯಾವ ಕಾರಣಕ್ಕೂ ಹೆದರ್ಬೇಡ್ರಿ, ಸಹಸ್ರ ಭುಜ ಇದೆ ನಿಮ್ಮ ಹತ್ರ, ಸಹಸ್ರ ಭುಜಾಧಾರಿ ಬಾಬ ನಮ್ಮ ಜೊತೆಗಿದ್ದಾರೆ. ಇದು ಬಾಬ ನಾವು ಮಕ್ಕಳಿಗೆ ಕೊಡುವಂತಹ ಗ್ಯಾರಂಟಿ. ಅಚ್ಚಾ ನಾಲ್ಕು ಕಡೆ ಸದಾ ಪರೀಕ್ಷಿಸುವ ಶಕ್ತಿಯ ವಿಶೇಷಾತ್ಮಗಳಿಗೆ, ಸದಾ ಪ್ರತಿ ಕರ್ಮ ಮತ್ತು ಸಂಬಂಧದಲ್ಲಿ ಶ್ರೇಷ್ಠ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಫಲತಾಮೂರ್ತಿ ಆತ್ಮಗಳಿಗೆ, ಸದಾ ಸಾಹಸ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವ ಶಕ್ತಿಶಾಲಿ ಆತ್ಮಗಳಿಗೆ, ಸದಾ ವಾ ನನ್ನ ಶ್ರೇಷ್ಠ ಕರ್ಮ ಅಂತ ಹೇಳಿ ಖುಷಿಯ ಹಾಡನ್ನು ಹಾಡುವ ಮಕ್ಕಳಿಗೆ ಬಾಪ್ತಾದರವರ
ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ ವರದಾನ ಶಾಂತಿಯ ಶಕ್ತಿಯಿಂದ ಸಂಸ್ಕಾರ ಮಿಲನದ ಮೂಲಕ ಸರ್ವ ಕಾರ್ಯದಲ್ಲಿ ಸಫಲತೆಯನ್ನು ತರುವ ಸದಾ ನಿರ್ವಿಘ್ನ ಆಗಿರಿ. ಶಾಂತಿಯ ಶಕ್ತಿಯಿಂದ ಸಂಸ್ಕಾರ ಮಿಲನದಿಂದ ಸರ್ವ ಕಾರ್ಯಗಳು ಸಫಲಾಗ್ತವೆ. ಶಾಂತಿ ಇರಬೇಕು, ಸಂಸ್ಕಾರ ಮಿಲನ ಇರಬೇಕು, ಆಗ ಸರ್ವ ಕಾರ್ಯಗಳು ಸಫಲ ಮಾಡುವ ನಿರ್ವಿಘ್ನ ಆಗಿರಿ. ಯಾರು ನಿರ್ವಿಘ್ನರು? ಸಿ ಫಾದರ್ ಫಾಲೋ ಫಾದರ್ ಮಾಡ್ತಾರೋ ಅವರು ನಿರ್ವಿಘ್ನರು. ಸಿ ಸಿಸ್ಟರ್ ಸಿ ಬ್ರದರ್ ಮಾಡಿದರೆ ಹಲ್ಚಲ್ ಬರ್ತದೆ. ತಂದೆಯನ್ನು ನೋಡಿ, ತಂದೆಯನ್ನು ಅನುಸರಿಸಿರಿ, ತಂದೆ ಸಮಾನ ಸಂಸ್ಕಾರವನ್ನು ರೂಪಿಸಿಕೊಳ್ಳಿ, ಸಂಸ್ಕಾರ ಮಿಲನದ ರಾಸನ್ನು ಮಾಡಿ, ಸದಾ ನಿರ್ವಿಘ್ನರ ಹೆಂಗೆ ಬಾಬಾ ತಿಳಿಸ್ತಾರೆ. ಶಾಂತಿಯ ಶಕ್ತಿಯಿಂದ ಶಾಂತ ರಹನಿಸಿ ಎಂಥ ದೊಡ್ಡ ವಿಘ್ನನು ಸಹಜ ಸಮಾಪ್ತಿಯಾಗ್ತದೆ. ಶಾಂತ ರಹನಿಸಿ ಕಿತ್ನಾ ಭಿ ಬಡಾ ವಿಘ್ನ ಸಹಜ ಸಮಾಪ್ತ ಹೋ ಜಾತ, ಸರ್ವ ಕಾರ್ಯ ಸ್ವತಃ ಸಂಪನ್ನ ಹೋ ಜಾತ. ಆದ್ದರಿಂದ ವರದಾನ ಏನಾಯಿತು? ಶಾಂತ ಇರಬೇಕು, ಸಂಸ್ಕಾರ ಮಿಲ್ಲ ಮಾಡ್ಕೋಬೇಕು, ಆವಾಗ ಸರ್ವ ಕಾರ್ಯಗಳು ಸಹಿತ ಸಫಲ ಆಗ್ತವೆ, ನಿರ್ವಿಘ್ನವಾಗಿರ್ತೀವಿ. ಸ್ಲೋಗನ್: ತ್ರಿಕಾಲದರ್ಶಿ ಯಾರು, ಕಿಸಿ ಭಿ ಬಾತ್ ಕೋ ಏಕ ಕಾಲಿಕಿ ದೃಷ್ಟಿ ಸೇ ನಹೀ ದೇಖ್ತೆ, ಹರ್ ಬಾತ್ ಮೇ ಕಲ್ಯಾಣ ಸಮಸ್ತೆ ಹೀ. ಪ್ರತಿಯೊಂದು ಮಾತನ್ನು ಬರೇ ಒಂದೇ ಕಾಲದ ದೃಷ್ಟಿಯಿಂದ ನೋಡಂಗಿಲ್ಲ, ಪ್ರತಿ ಮಾತಿನಲ್ಲಿ ಸಹಿತ ಕಲ್ಯಾಣ ಇದೆ, ಕಲ್ಯಾಣ ಇದೆ, ಕಲ್ಯಾಣ ಇದೆ ಅಂತ ತಿಳ್ಕೊಳ್ಳೋರೇ ತ್ರಿಕಾಲದರ್ಶಿಗಳು. ಇವತ್ತಿನ ಸಮಾನ ನಾನಾತ್ಮ ಪಾಸ್ ವಿತ್ ಆನರ್, ಗೌರವಾನ್ವಿತವಾಗಿ ತೇರ್ಗಡೆ ಹೊಂದುವವನು. ಇವತ್ತಿನ ಮುರಳಿ ಪ್ರಕಾರ ನಾನು ನಡ್ಕೊಂಡ್ರೆ ನಾನು ಡಿಸ್ಟಿಂಕ್ಷನಲ್ಲಿ ಪಾಸಾಗ್ಬೋದು, ನೂರಕ್ಕೆ ನೂರು ಮಾರ್ಕ್ ತಗೋಬೋದು. ಆದ್ದರಿಂದ ನಾನು ಪಾಸ್ ವಿತ್ ಆನರ್. ಅಚ್ಚಾ ಅಂಶ ಏಕ್ ಸೆಕೆಂಡ್ ಮೇ ಶರೀರಿ ಬಂಜಾವು. ಈ ದೇಹದಲ್ಲಿ ನನಾತ್ಮ ಮಾಲೀಕ, ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸುವ ಈ ಕರ್ಮಕ್ಷೇತ್ರದ ಪಾತ್ರಧಾರಿ ಆತ್ಮ ನಾನು. ಆತ್ಮ ಜ್ಯೋತಿಗೆ ಯಾವ ಬಂಧನ ಇಲ್ಲ, ಸಂಪೂರ್ಣ ಫ್ರೀ. ಕರ್ಮೇಂದ್ರಿಯಗಳಿಗೆ ಮಾಲೀಕ ಆತ್ಮ ಜ್ಯೋತಿ, ಅಧೀನತೆಯಿಂದ ಫ್ರೀ. ನಿಮಿತ್ತಾಗಿ ಕರ್ಮ ಮಾಡುವ ಆತ್ಮ ಅಲ್ಪಕಾಲದ ಕರ್ಮದ ಫಲದ ಇಚ್ಛೆಯಿಂದಲೂ ಫ್ರೀ. ಆತ್ಮ ಜ್ಯೋತಿ ಅಥಾರಿಟಿಯಲ್ಲಿದ್ದು ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸುವ ಅಧಿಕಾರಿ ಆತ್ಮ, ಆತ್ಮ ಮಾಲೀಕ. ಈ ಶರೀರ ಎನ್ನುವ ಯಂತ್ರದಲ್ಲಿ ಆತ್ಮ ನಿಯಂತ್ರಕ. ಈ ಶರೀರ ಎನ್ನುವ ವಾಹನದಲ್ಲಿ ನನ್ನ ಆತ್ಮ ಚಾಲಕ.
ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸುವ ಆತ್ಮ ನಾನು ಮಾಲೀಕ. ನೋಡಿ ಒಂದು ಕ್ಷಣ, ದೇಹದ ಸಂಬಂಧದ ಸಂಕೋಲೆ ಇಲ್ಲ, ಪದಾರ್ಥಗಳ ಆಕರ್ಷಣೆಯಿಂದ ಫ್ರೀ, ಲೌಕಿಕ ಅಲೌಕಿಕ ಎಲ್ಲ ಸಂಬಂಧದಿಂದ ನ್ಯಾರಿ ಆತ್ಮ ಭಿನ್ನ ಇದ್ದೀನಿ. ಯಾವ ಎಳೆತ ಸೆಳೆತನೂ ಇಲ್ಲ, ಆತ್ಮ ಸ್ವತಂತ್ರ ಜ್ಯೋತಿ, ನ್ಯಾರ ಜ್ಯೋತಿ, ಎಲ್ಲದರಿಂದ ಭಿನ್ನವಾಗಿರುವ ಜ್ಯೋತಿ. ದೇಹದಿಂದ ಮುಕ್ತ, ದೇಹದ ರೋಗದ ಫೀಲಿಂಗ್ಸ್ನಿಂದಲೂ ಸಂಪೂರ್ಣ ಭಿನ್ನಾಗಿದ್ದೇನೆ. ಆಹಾ, ಆತ್ಮಜ್ಯೋತಿ ನಾನು, ಆತ್ಮ ಮಾಲೀಕನಿಗೆ ಡೈರೆಕ್ಟರ್ ಆಗಿರುವ ಶಿವತಂದೆಯ ಆಜ್ಞಾಕಾರಿ ಮಗು. ತಂದೆಯ ಹೃದಯ ತುಂಬಿದ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಂಡ ಆಜ್ಞಾಕಾರಿ ಮಗು ನಾನು. ಅಶರೀರಿ ಆತ್ಮ, ಆತ್ಮ ಜ್ಯೋತಿ, ನಿಶ್ಚಯ ಬುದ್ಧಿ ಆತ್ಮ, ಧೈರ್ಯವತ್ತ ಅವಸ್ಥಾ, ಸಹನಶೀಲ ಸ್ಥಿತಿ. ಆಹಾ, ವಿಜ್ಞಾನಿಗಳು ಅಂತರಿಕ್ಷಕ್ಕೆ ಹೋದರೆ ಕರ್ಮಾತೀತ ಆತ್ಮರು ಅಂತರ್ಮುಖಿಯಾಗಿ ಎಷ್ಟೊಂದು ಪ್ರಶ್ನೆಗಳಿಂದ ಮುಕ್ತನಾಗಿದ್ದೇನೆ. ಕರ್ಮ ಬಂಧನದ ಹಗ್ಗಗಳಿಂದ ಬಿಡಿಸಲ್ಪಟ್ಟ ಕರ್ಮಾತೀತ ಜ್ಯೋತಿ ನಾನು. ಅಶರೀರಿ ಜ್ಯೋತಿ ನಾನು. ಜೀರೋ ತಂದೆಯ ಜೊತೆ ಜೊತೆಗೆ ಪಾತ್ರ ಮಾಡುವ ಹೀರೋ ಪಾತ್ರಧಾರಿ ನಾನು. ಏಕದಮ್ ಹಗುರತೆ, ಫ್ರೀ, ಹಗುರತೆಯ ಹಕ್ಕಿ, ಎಲ್ಲ ಬಂಧನದಿಂದ ಮುಕ್ತ, ಎಳೆತ ಸೆಳೆತದಿಂದ ಮುಕ್ತ, ಎಲ್ಲ ಆಕರ್ಷಣೆಯಿಂದ ಮುಕ್ತ, ಹಳೆಯ ದೇಹದಿಂದ ಫ್ರೀ, ಹಳೆಯ ಸಂಬಂಧದಿಂದ ಫ್ರೀ, ಹಳೆಯ ಜಗತ್ತಿನಿಂದ ಫ್ರೀ, ಮೇಲಕ್ಕೆ ಹಾರುತ್ತಾ ಆತ್ಮಜ್ಯೋತಿ ವಿದೇಹಿಯಾಗಿ, ನನ್ನ ವಿದೇಹಿ ತಂದೆಯ ಜೊತೆಗಿದ್ದೇನೆ. ಅಶರೀರಿಯಾಗಿ ಅಶರೀರಿ ತಂದೆಯ ಸಮ್ಮುಖದಲ್ಲಿದ್ದೇನೆ.
ಜ್ಯೋತಿಯಾಗಿ ಪರಂಜ್ಯೋತಿಯ ಮಡಿಲಲ್ಲಿದ್ದೇನೆ. ಸಮೀಪ ಸಂಬಂಧದಲ್ಲಿ ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಪ್ರೀತಿಯ ಸಾಗರನ ಮಡಿಲಿನಲ್ಲಿ ಸರ್ವಶಕ್ತಿವಂತನ ಕಿರಣಗಳ ಬಾಹುವಿನಲ್ಲಿ ಆತ್ಮಜ್ಯೋತಿ ವಿದೇಹಿಯಾಗಿ ವಿದೇಹಿ ತಂದೆಯ ಜೊತೆಗೆ मस्ती में बाबा
मधुर मिलन की मस्ती में बाबा अपने वतन को लौट के आऊं मेरे बाबा विदेही बन जाऊं विदेही बन जाऊं मेरे बाबा विदेही बन जाऊं विदेही बन जाऊं विदेही बन जाऊं विदेही बन जाऊं कर बाबा सुरों से सच कर बाबा सुरों से सच कर बाबा मुरली की सरगम मैं बन जाऊं मेरे बाबा विदेही बन जाऊं विदेही बन जाऊं मेरे बाबा विदेही बन जाऊं 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 ಓಂ ಶಾಂತಿ ಎಲ್ಲರೂ ಹೇಳಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ